ಸಂದರ್ಭದಲ್ಲಿ ನಾನು ಸಭೆಯ ಸಿದ್ಧಾಂತದ ವಿಷಯದಲ್ಲಿ 10 ಮತ್ತು 11ನೇ ವಿಷಯಕ್ಕೆ ವಿಷಯವನ್ನು ನಾನು ಬೋಧನೆ ಮಾಡ್ತಾ ಇದ್ದೇನೆ ಅದು ಯಾವುದೆಂದರೆ ಆರಾಧನೆ ಮತ್ತು 11ನೇ ವಿಷಯ ಅದು ಕೊಡುವಂತದ್ದು ದೇವರಿಗೆ ಕೊಡುವಂತದ್ದು ಇವೆರಡೂ ಒಂದೇ ಆಗಿರುತ್ತದೆ ಆರಾಧನೆ ಮತ್ತು ದೇವರಿಗೆ ಕೊಡುವಂತದ್ದು ಇದು ಸಭೆಯ ಸಿದ್ಧಾಂತದಲ್ಲಿ 10 ಮತ್ತು 11ನೇ ಭಾಗ ಇದು ಆಗಿರುತ್ತದೆ ಈಗ ನಾವು ನಾವು ಕ್ರಮವಾಗಿ ನಾವು ನೋಡ್ತಾ ಬಂದಿದ್ದೇವೆ ಏನು ಅಂತ ಹೇಳುವಾಗ ಆರಾಧನೆ ನಾನು ಈ ಆರಾಧನೆ ಸಭೆಯಲ್ಲಿ ಸಭೆಯ ಮೂಲಕವಾಗಿ ನಡೆಯುವಂತ ಆರಾಧನೆಗೆ ನಾನು ಈ ಹಳೆ ಒಡಂಬಡಿಕೆ ಆಧಾರವನ್ನು ತೆಗೆದುಕೊಂಡು ನಾನು ಬೋಧನೆ ಮಾಡ್ತಾ ಬಂದೆ ಯಾಕೆಂದ್ರೆ ಅದು ನಮಗೆ ಬಹಳಷ್ಟು ಹಳೆ ಒಡಂಬಡಿಕೆಯ ಕ್ರಮ ಆ ವಿಧಾನ ಮತ್ತು ಯಜ್ಞಗಳು ನಮಗೆ ಬಹಳಷ್ಟು ಪುಷ್ಟಿ ಕೊಡುವಂತದ್ದಾಗಿದೆ ನಮ್ಮನ್ನು ಬಹಳವಾಗಿ ಪ್ರೋತ್ಸಾಹಿಸುವಂತದ್ದು ಆಗಿರುತ್ತದೆ ನಾವು ನೋಡ್ತಾ ಬಂದೆವು ಈಗ ಯಜ್ಞಗಳಲ್ಲಿ 5 ಯಜ್ಞಗಳು ಈ ಯಜ್ಞಗಳು ಯಾಕೆ ದೇವರು ಕೊಟ್ಟ ಅಂತ ಹೇಳುವಾಗ ದೇವರ ಬಳಿಗೆ ಬರುವುದಕ್ಕೋಸ್ಕರವಾಗಿ ಯಜ್ಞಗಳನ್ನು ಕೊಟ್ಟ ಯಾಕೆಂದ್ರೆ ದೇವರ ಬಳಿಗೆ ಬರುವಂತವರು ಹಳೆಯ ಒಡಂಬಡಿಕೆ ಕಾಲದಲ್ಲಿ ಯಜ್ಞಗಳನ್ನು ಇಟ್ಕೊಂಡು ಬರಲೇಬೇಕಾಯಿತು ಆ ಯಜ್ಞಗಳು ಯಾಕೆ ಅಂತ ಹೇಳುವಾಗ ಅದಕ್ಕೆ ರಕ್ತಧಾರೆ ಆಗಬೇಕಾಗಿತ್ತು ದೇವರ ಬಳಿಗೆ ಬರಬೇಕಾದ್ರೆ ರಕ್ತವು ಬಹಳ ಅತಿ ಅವಶ್ಯಕವಾಗಿತ್ತು ಅಂದ ದೇವರು ಯಜ್ಞಗಳನ್ನು ಆತನು ಕೊಟ್ಟ ಇವತ್ತು ನಾವು ನಮಗೆ ಹಳೆಯ ಒಡಂಬಡಿಕೆಯ ಯಜ್ಞಗಳ ಅವಶ್ಯಕತೆ ಇಲ್ಲ ಆದಾಗ್ಯೂ ಕೂಡ ನಾವು ಇವತ್ತು ಹೊಸ ಒಡಂಬಡಿಕೆ ಯಜ್ಞಗಳನ್ನು ನಾವು ಹಿಡ್ಕೊಂಡು ಬಂದಂತವರು ನಾವು ಆಗಿರ್ತೇವೆ ಇದನ್ನ ನಾನು ದೇವರ ಚಿತ್ತವಾದ್ರೆ ಇನ್ನು ಮುಂದಿನ ದಿವಸಗಳಲ್ಲಿ ಇದನ್ನ ಬೋಧನೆ ಮಾಡ್ತೇನೆ ಈಗ ನಾವು ಈಗಾಗಲೇ ನೋಡಿದ್ದು ಮೊದಲೇ ಯಜ್ಞ ಅದು ಸರ್ವಾಂಗ ಹೋಮ ಬಂಟ್ ಆಫರಿಂಗ್ ಇದನ್ನ ನಾವು ನೋಡಿದೆವು ಈ ಬಂಟ್ ಆಫರಿಂಗ್ ಅಂತ ಹೇಳುವಾಗ ಒಂದು ಕುರಿ ಆಗ್ಲಿ ಒಂದು ಪ್ರಾಣಿ ಆಗ್ಲಿ ದೇವರಿಗೆ ಅದು ಸಮರ್ಪಣೆ ಮಾಡುವಾಗ ಅದರ ಹೊರಗೆ ಮತ್ತು ಒಳಗಿರುವಂತಹ ಎಲ್ಲ ಅವಯವಗಳನ್ನ ಯಾವುದನ್ನೂ ಬಿಡದೆ ಎಲ್ಲವನ್ನು ದೇವರಿಗೆ ಸಮರ್ಪಿಸುವಂತದ್ದೇ ಅದು ಸರ್ವಾಂಗ ಹೋಮ ಸರ್ವ ಅಂಗ ಹೋಮ ಸರ್ವಾಂಗಗಳ ಹೋಮ ಸೊ ಇದರಲ್ಲಿ ನಾವು ನೋಡಿದ್ದು ಏನಂತ ಹೇಳುವಾಗ ಇದು ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ಯಜ್ಞಕ್ಕೆ ಅದು ಗುರುತಾಗಿದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಯಜ್ಞದಲ್ಲಿ ಸರ್ವಾಂಗ ಹೋಮ ಅದು ನೆರವೇರಿತು ಈಗ ನಾವು ಹಳೆ ಒಡಂಬಡಿಕೆ ಯಜ್ಞಗಳನ್ನು ನಾವು ಹಿಡ್ಕೊಂಡು ಬರುವಂತ ಅವಶ್ಯಕತೆ ಇಲ್ಲ ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆಯ ಸತ್ಯಗಳನ್ನ ನಾವು ಏನು ಡಿಗ್ ಔಟ್ ಮಾಡಿ ತೆರೆದು ನಾವು ತಿಳ್ಕೊಳ್ಳುವಾಗ ನಮಗೆ ನಿಜವಾಗಿ ಇನ್ನಷ್ಟು ನಮಗೆ ಆರಾಧನೆ ವಿಷಯದಲ್ಲಿ ಬಹಳಷ್ಟು ಪ್ರೋತ್ಸಾಹ ಮತ್ತು ಪುಷ್ಟಿಯನ್ನು ಇದು ಕೊಡುವಂಥದ್ದು ಆಗಿರ್ತದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಶಿಲುಬೆ ಯಜ್ಞದಲ್ಲಿ ಯಜ್ಞಾರ್ಪಿತನಾದ ಆ ಯಜ್ಞದಲ್ಲಿ ತಾನು ತನಗಿದ್ದಂತ ಸ್ಥಾನ ಮಾನ ಮಹಿಮೆ ಅಧಿಕಾರ ಪ್ರಭಾವ ಆರಾಧನೆ ಎಲ್ಲವನ್ನು ಆತನು ತೊರೆದು ಬಿಟ್ಟ ಆತನು ಇನ್ನೊಂದು ಮಾತಿನಲ್ಲಿ ಹೇಳೋದಾದ್ರೆ ಆತನು ದೇವರಿಗೆ ಸರಿಸಮಾನತ್ವವನ್ನೂ ಕೂಡ ಆತನು ಒಂದು ಬದಿಗಿಟ್ಟು ಬಿಟ್ಟ ಮನುಷ್ಯನಾಗಿ ದಾಸನಾಗಿ ರಕ್ತ ಮಾಂಸಧಾರಿಯಾಗಿ ಆತನು ಭೂಲೋಕಕ್ಕೆ ಬಂದು ಆತನು ಎಲ್ಲವನ್ನು ಆತನು ದೇವರಿಗೆ ಸಮರ್ಪಿಸಿದ ಒಂದನ್ನೂ ತನಗಾಗಿ ಇಟ್ಕೊಳ್ಳಿಲ್ಲ ಆಮೇಲೆ ಎರಡನೇದಾಗಿ ನಾವು ಧಾನ್ಯ ಸಮರ್ಪಣೆ ವಿಷಯವಾಗಿ ನಾವು ನೋಡಿದೆವು ಈ ಧಾನ್ಯ ಸಮರ್ಪಣೆ ಇದು ಶುದ್ಧವಾದಂತಹ ಗೋಧಿ ಹಿಟ್ಟನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಬೇಕಾಗಿತ್ತು ಈ ದೇವರಿಗೆ ಈ ಗೋಧಿ ಹಿಟ್ಟು ಇದು ಶುದ್ಧತೆಯನ್ನು ಇದು ತೋರಿಸುವಂತದ್ದಾಗಿದೆ ಇದು ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನಲ್ಲಿರುವಂತಹ ಪವಿತ್ರತೆ ಮತ್ತು ಶುದ್ಧತ್ವ ದೈವತ್ವವನ್ನು ಕೂಡ ಇದು ನಮಗೆ ತೋರಿಸುವಂತದ್ದಾಗಿದೆ ಮತ್ತು
ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆತನು ಆತನು ವಾಕ್ಯದಲ್ಲಿ ನಾವು ನೋಡ್ತೇವೆ ಈ ಗೋಧಿ ಹಿಟ್ಟಿನ ಅವಶ್ಯಕತೆ ಏನಿತ್ತು ಅಂತ ಹೇಳುವಾಗ ಅದರಿಂದ ಹೋಳಿಗೆ ಮತ್ತು ಕಡುಬು ಈ ಎರಡನ್ನು ಅವರು ಮಾಡಿ ದೇವರಿಗೆ ನೈವೇದ್ಯವಾಗಿ ಅದನ್ನ ಅರ್ಪಣೆ ಮಾಡ್ತಾ ಇದ್ರು ಅದು ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಅದು ರೊಟ್ಟಿ ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಆತನು ಪರಲೋಕದಿಂದ ಬಂದಂತ ರೊಟ್ಟಿ ಜೀವಕರವಾದಂತಹ ರೊಟ್ಟಿ ಆತನು ನಮ್ಮ ಆತ್ಮಿಕ ಹಸಿವೆಯನ್ನು ಹೋಗಲಾಡಿಸಿದಂತಹ ಕರ್ತನು ಆತನು ಆಗಿದ್ದಾನೆ ಆಮೇಲೆ ಮೂರನೇದಾಗಿ ನಾವು ನೋಡಿದ್ದು ಸಮಾಧಾನ ಯಜ್ಞ ಈ ಸಮಾಧಾನ ಯಜ್ಞ ಬಹಳ ಬಹಳ ಪ್ರಾಮುಖ್ಯವಾದಂತಹ ಒಂದು ಯಜ್ಞವಾಗಿದೆ ಈ ಸಮಾಧಾನ ಯಜ್ಞದಲ್ಲಿ ನಾವು ನೋಡುವಂತ ಸಂಗತಿ ಏನಂದ್ರೆ ದೇವರು ಸಮಾಧಾನವನ್ನು ಉಂಟು ಮಾಡಿದ್ದಾರೆ ಮೊದಲೇದಾಗಿ ಪಾಪಿಗೆ ಸಮಾಧಾನ ಇಲ್ಲ ಅವನು ಸಮುದ್ರದ ಅಲೆಯಂತೆ ಅವನು ತೆರೆಯಂತೆ ಅಲಿಯುತ್ತಾ ಇರ್ತಾನೆ ಅವನಿಗೆ ಸಮಾಧಾನವೇ ಇಲ್ಲ ಅಂತ ನಾವು ಏಷಾಯನ ಪ್ರಭಾವದಲ್ಲಿ ನಾವು ಓದುತ್ತಾ ಬರ್ತೇವೆ ಇದು ಒಬ್ಬ ಪಾಪಿಯ ಚಿತ್ರಣವಾಗಿದೆ ಆದರೆ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ತನ್ನ ರಕ್ತವನ್ನು ಸುರಿಸಿದಾಗ ಅಲ್ಲಿ ಆತನು ಸಮಾಧಾನವನ್ನು ಉಂಟು ಮಾಡಿದ ನಮಗೂ ದೇವರಿಗೂ ಇರುವಂತ ವೈರತ್ವವನ್ನು ಆತನು ತೆಗೆದು ಹಾಕಿಬಿಟ್ಟ ಮತ್ತು ಆತನು ಸಮಾಧಾನ ಉಂಟು ಮಾಡಿದ ಎರಡೇ ಸಮಾಧಾನ ಇಲ್ಲಿ ನಾವು ನೋಡ್ತೀವಿ ಅದೇನ ಅಂತ ಹೇಳುವಾಗ ಅದು ಎಫೆಸ ಪತ್ರಿಕೆಯಲ್ಲಿ ನಾವು ಓದ್ತೇವೆ ಅನ್ಯರಿಗೂ ಮತ್ತು ಯಹೂದ್ಯರಿಗೂ ಇರುವಂತ ಎಲ್ಲಾ ಭೇದ ಭಾವಗಳನ್ನು ಆತನು ತೆಗೆದು ಹಾಕಿ ಆತನು ಒಂದೇ ದೇಹದಂತಾಗಿ ಆತನು ಮಾಡಿಬಿಟ್ಟನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಅದನ್ನ ನಾವು ಎಫೆಸ ಪತ್ರಿಕೆ ಎರಡನೇ ಅಧ್ಯಾಯದಲ್ಲಿ ನಾವು ಅದನ್ನ ನೋಡ್ತೇವೆ ಎಫೆಸ ಪತ್ರಿಕೆ ಎರಡನೇ ಅಧ್ಯಾಯ ಅಲ್ಲಿ ನಾವು ಅದನ್ನ ಓದ್ತೇವೆ ಎಫೆಸ 2:14 ರಲ್ಲಿ ನಾವು ಅದನ್ನ ಓದ್ತೇವೆ ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ ಆತನು ತನ್ನ ಶರೀರವನ್ನು ಸಮರ್ಪಿಸಿದ್ದರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಕೆಡವಿ ಹಾಕಿದನು ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನು ಈ ಉಭಯರನ್ನು ಅಂತ ಹೇಳುವಾಗ ಯಾರು ಅನ್ಯ ಜನರು ಮತ್ತು ಯಹೂದ್ಯರು ಈ ಉಭಯರನ್ನು ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ ಇದ್ದ ದ್ವೇಷವನ್ನು ತನ್ನ ಶಿಲುಬೆ ಮೇಲೆ ಕೊಂದು ಆ ಶಿಲುಬೆಯ ಮೂಲಕ ಉಭಯರನ್ನು ಒಂದೇ ದೇಹದಂತಾಗಿ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ ಇನ್ನು ಮುಂದಕ್ಕೆ ನಾವು ಅದರ ವಿವರಣೆ ಇನ್ನೂ ನಾವು ಓದುವಂತವರಾಗಿದ್ದೇವೆ ಈ ಸಮಾಧಾನ ಮೊದಲನೇದಾಗಿ ಒಬ್ಬ ಪಾಪಿಗೆ ಅವಶ್ಯಕವಾದಂತಹ ಸಮಾಧಾನ ದೇವರೊಂದಿಗೆ ಸಮಾಧಾನ ಎರಡನೇದಾಗಿ ಅನ್ಯ ಜನರಾದಂತಹ ನಮ್ಮನ್ನ ದೇವರು ಯಹೂದ್ಯರೊಂದಿಗೆ ಒಂದೇ ದೇಹದಂತಾಗಿ ಆತನು ಮಾಡಿದ್ದಾನೆ ಇದ್ದ ದ್ವೇಷವನ್ನು ಆತನು ತೆಗೆದು ಹಾಕಿದ್ದಾನೆ ಆತನ ನಾಮಕ್ಕೆ ಸ್ತೋತ್ರವಾಗಿ ನಾಲ್ಕನೇ ಒಂದು ಯಜ್ಞದ ಒಂದು ನಾವು ನೋಡುವಾಗ ಅದು ದೋಷ ಪರಿಹಾರಕ ಯಜ್ಞವನ್ನು ನಾವು ನೋಡ್ತೇವೆ ಇದು ಸಿನ್ ಆಫರಿಂಗ್ ಎಂಬುದಾಗಿ ನಾವು ಇಂಗ್ಲಿಷ್ ಅಲ್ಲಿ ನಾವು ಓದ್ತೇವೆ ದೋಷ ಪರಿಹಾರಕ ಯಜ್ಞ ದೋಷವನ್ನು ಪರಿಹಾರ ಮಾಡುವಂತ ಒಂದು ಯಜ್ಞ ಈ ದೋಷ ಇದು ಬಹಳ ಗಂಭೀರವಾದಂತ ಒಂದು ವಿಷಯವನ್ನ ನಾವು ಇಲ್ಲಿ ನಾವು ಓದುತ್ತೇವೆ ದೋಷ ಯಾವ ವಿಧವಾದಂತ ದೋಷಗಳು ಎಂಬುದಾಗಿ ನಾವು ಹಳೆ ಉಡಂಬಡಿಕೆಯಲ್ಲಿ ನಾವು ಯಾಜಕಾಂಡದಲ್ಲಿ ನಾವು ಅದನ್ನ ಓದ್ತೇವೆ ಏನೇನು ಅಡ್ಡಿಯಾದಂತ ದೋಷಗಳಿತ್ತು ಯಾಜಕಾಂಡ ಯಾಜಕಾಂಡ 4:4 ನೋಡ್ರಿ ಅಲ್ಲಿ 3ನೇ ವಚನದಲ್ಲಿ ಹೀಗೆ ಓದ್ತೇವೆ ಅಭಿಷಿಕ್ತನಾದ ಯಾಜಕನೇ ದೋಷಿಯಾಗಿ ಜನರೆಲ್ಲರನ್ನು ಅಪರಾಧಕ್ಕೆ ಒಳಪಡಿಸಿದರೆ ತನ್ನ ದೋಷದ ಪರಿಹಾರಕ್ಕಾಗಿ ಅವನು ಪೂರ್ಣಾಂಗವಾದ ಹೋರಿಯನ್ನು ಯಹೋವನಿಗೆ ಸಮರ್ಪಿಸಬೇಕು ಅಭಿಷಿಕ್ತನಾದ ಯಾಜಕರಿಗೋಸ್ಕರವಾಗಿ
ಅರ್ಪಿಸುವಂತ ಯಜ್ಞ. ಆಮೇಲೆ 13ನೇ ವಚನಕ್ಕೆ ಬರುವಾಗ ಅಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲರ ಸಮೂಹವೆಲ್ಲ ತಿಳಿಯದೆ ದೋಷಿಗಳಾದರೆ ಎಂಬುದಾಗಿ ನಾವು ಓದ್ತೇವೆ. ಇಡೀ ಇಸ್ರಾಯೇಲ್ ಸಮೂಹ ದೋಷಿಯಾದಾಗ ಅರ್ಪಿಸಬೇಕಾದಂತ ಯಜ್ಞ. ಆಮೇಲೆ ತಿರುಗಿ ನಾವು 22ನೇ ವಚನಕ್ಕೆ ನಾವು ಬರುವಾಗ, 4ನೇ ಅಧ್ಯಾಯ ಯಾಜಕಾಂಡ 4ನೇ ಅಧ್ಯಾಯ 22ನೇ ವಚನಕ್ಕೆ ಬರುವಾಗ, ಮುಖ್ಯಾಧಿಕಾರಿ ತನ್ನ ದೇವರಾಗಿರುವ ಯಹೋವನು ನಿಷೇಧಿಸಿದ ಕಾರ್ಯಗಳಲ್ಲಿ ಯಾವುದನ್ನಾದರೂ ತಿಳಿಯದೆ ಮಾಡಿ ದೋಷಿಯಾದರೆ, ಅಂದರೆ ಮುಖ್ಯಾಧಿಕಾರಿಗಳು ದೋಷಿಯಾದರೆ ಅವರಿಗೋಸ್ಕರವಾಗಿ ಅರ್ಪಿಸುವಂತ ಯಜ್ಞ. ಆಮೇಲೆ 4ನೇದಾಗಿ ನಾವು 27ನೇ ವಚನದಲ್ಲಿ ನಾವು ನೋಡ್ತೇವೆ, ನಿಮ್ಮ ದೇಶಸ್ಥರಲ್ಲಿ ಬೇರೆ ಯಾವನಾದರೂ ಯಹೋವನು ನಿಷೇಧಿಸಿದ ಕಾರ್ಯಗಳಲ್ಲಿ ಯಾವುದನ್ನಾದರೂ ತಿಳಿಯದೆ ಮಾಡಿ ದೋಷಿಯಾದರೆ ಎಂಬುದಾಗಿ ನಾವು ಓದ್ತೇವೆ. ದೇಶಸ್ಥರು ಅವರಿಗೋಸ್ಕರವಾಗಿ ಅರ್ಪಿಸುವಂತ ಈ ಯಜ್ಞ ಬಹಳ ಗಂಭೀರವಾದಂತ ಯಜ್ಞಗಳನ್ನ ನಾವಿಲ್ಲಿ ನಾವು ನೋಡ್ತೇವೆ. ದೋಷ ಪರಿಹಾರ ಯಜ್ಞ ಇದು ನಾವು ನೋಡುವಾಗ, ಇದು ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನಲ್ಲಿ ಇದು ನೆರವೇರಿದನ್ನ ನಾವು ನೋಡ್ತೇವೆ. ಇದು ನೆರವೇರಿದ್ದು ಬಹಳಷ್ಟು ಬಹಳ ದೀರ್ಘವಾದಂತ ಸತ್ಯಗಳನ್ನ ಈ ಯಜ್ಞ ಅದು ಒಳಗೊಂಡಿರುತ್ತದೆ. ಅದಕ್ಕಾಗಿ ಅವನು 2 ಹೋತಗಳನ್ನ ತರಬೇಕಾಗಿತ್ತು. ಅದನ್ನ ನಾವು ಯಾಜಕಾಂಡ 16ನೇ ಅಧ್ಯಾಯದಲ್ಲಿ ನಾವು ಅದನ್ನು ಓದ್ತೇವೆ. 2 ಹೋತಗಳನ್ನ ತರಬೇಕಾಯಿತು. ಒಂದು ಯಹೋವನಿಗೋಸ್ಕರವಾಗಿ ಒಂದು ಹೋತ ಅರ್ಪಿಸಬೇಕು, ಇನ್ನೊಂದು ಅಜಾಜೇಲನಿಗೋಸ್ಕರವಾಗಿ ಇನ್ನೊಂದು ಹೋತವನ್ನ ಅದು ಅರ್ಪಿಸಬೇಕಾಯಿತು. ಆದ್ರೆ ಇಲ್ಲಿ ನಾವು ನೋಡುವಂತ ಎರಡೂ ಹೋತ ಯಾಕೆ ಅವಶ್ಯಕವಾಗಿತ್ತು? ಒಂದು ದೇವರಿಗಾಗಿ ಅದನ್ನ ಅರ್ಪಿಸಬೇಕಾಯಿತು. ಅದು ಅರ್ಪಿಸಿದಂತ ರಕ್ತವನ್ನ ಆತನು ಒಂದು ಧರ್ಮಶಾಸ್ತ್ರಕ್ಕೆ ಅನುಸಾರವಾದ ರೀತಿಯಲ್ಲಿ ಅದನ್ನ ಅವನು ನೆರವೇರಿಸಬೇಕಾಗಿತ್ತು. ಆಮೇಲೆ ಇಲ್ಲಿ ನಾವು ನೋಡ್ತೇವೆ ಏನಂತ ಹೇಳುವಾಗ, ನೋಡ್ರಿ ಅದರ ವಿಷಯವಾಗಿ ನಾವು ಓದುವಾಗ ನೋಡಿ ಅದನ್ನ 16ನೇ ಅಧ್ಯಾಯ 17ನೇ ವಚನದಲ್ಲಿ ಹೀಗೆ ಓದ್ತೇವೆ, ಅವರು ದೋಷ ಪರಿಹಾರ ಮಾಡುವುದಕ್ಕಾಗಿ ಮಹಾಪವಿತ್ರ ಸ್ಥಾನದೊಳಗೆ ಹೋಗಿ, ಅವನು ವರ್ಷಕ್ಕೆ ಒಂದೇ ಸಾರಿ ಹೋಗ್ತಾ ಇದ್ದ, ಆದ್ರೆ ಒಂದೇ ಸಾರಿ ಅಂತ ಹೇಳುವಾಗ 3 ಸಾರಿ ಅವನು ಹೋಗ್ತಾ ಇದ್ದ. ಅವನು ದೋಷ ಪರಿಹಾರ ಮಾಡುವುದಕ್ಕಾಗಿ ಪವಿತ್ರ ಸ್ಥಾನದೊಳಗೆ ಹೋಗಿ ಹೊರಗೆ ಬರುವ ತನಕ ಯಾರು ದೇವದರ್ಶನ ಗುಡಾರದಲ್ಲಿ ಹೋಗ್ಬಿಡೋದು, ಹಾಗೆ ತನಗೋಸ್ಕರವಾಗಿಯೂ ತನ್ನ ಮನೆತನದವರಿಗೋಸ್ಕರವಾಗಿಯೂ ಇಸ್ರಾಯೇಲರಿಗೋಸ್ಕರ ಎಲ್ಲಾ ಜನಸಮೂಹದವರಿಗೋಸ್ಕರವಾಗಿಯೂ ದೋಷ ಪರಿಹಾರ ಅವನು ಮಾಡುವಂತವನು ಆಗಿದ್ದ. ಮತ್ತೆ ಅದರ ರಕ್ತವನ್ನು ವೇದಿಯ ಕೊಂಬಳಿಗೆ ಹಚ್ಚಿ ಆ ರಕ್ತದಲ್ಲಿ ಸ್ವಲ್ಪವನ್ನು ಅದರ ಮೇಲೆ 7 ಸಾರಿ ಬೆರಳಿನಿಂದ ಚಿಮುಕಿಸಿ ಇಸ್ರಾಯೇಲರಿಂದ ಅದಕ್ಕುಂಟಾದ ಅಶುದ್ಧತ್ವವನ್ನು ಹೋಗಲಾಡಿಸಿ ಅದನ್ನು ಪರಿಶುದ್ಧ ಪಡಿಸಬೇಕಾಗಿತ್ತು. ಆಮೇಲೆ 20ನೇ ವಚನಕ್ಕೆ ಬರುವಾಗ, 16:20ಕ್ಕೆ ಬರುವಾಗ ಅಲ್ಲಿ ನಾವು ನೋಡ್ತೇವೆ, ಆರೋನನು ಪವಿತ್ರ ಸ್ಥಾನ ದೇವದರ್ಶನ ಗುಡಾರ ವೇದಿ ಇವಳಿಗೋಸ್ಕರ ದೋಷ ಪರಿಹಾರ ಮಾಡಿ ಮುಗಿಸಿದ ಮೇಲೆ ಆ ಸಜೀವವಾದ ಹೋತವನ್ನು ತರಿಸಿ, ಅಂದ್ರೆ ಅಜಾಜೇಲನಿಗೋಸ್ಕರವಾಗಿ ಸೀಮಿತವಾದಂತ ಆ ಹೋತವನ್ನು ತರಿಸಿ ಅದರ ತಲೆಯ ಮೇಲೆ 2 ಕೈಗಳನ್ನು ಇಟ್ಟು ಇಸ್ರಾಯೇಲರ ಎಲ್ಲಾ ಪಾಪಗಳನ್ನು ದ್ರೋಹಗಳನ್ನು ಅಪರಾಧಗಳನ್ನು ಯಹೋವನಿಗೆ ಅರಿಕೆ ಮಾಡಿ ಆ ಹೋತದ ತಲೆಯ ಮೇಲೆ ಹೊರಿಸಿ ಅದನ್ನು ಆ ಕೆಲಸಕ್ಕೆ ನೇಮಕವಾದವನ ಕೈಯಿಂದ ಅರಣ್ಯಕ್ಕೆ ಕಳಿಸಿ ಬಿಡಬೇಕು. ಆ ಹೋತ ಅವರ ಎಲ್ಲಾ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ದುರ್ಗಮವಾದ ಪ್ರದೇಶಕ್ಕೆ ಒಯ್ಯುವಂತೆ ಆ ಮನುಷ್ಯನು ಅದನ್ನು ಅರಣ್ಯಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲೇ ಬಿಟ್ಟು ಬಿಡಬೇಕು. ಇದು ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ಶಿಲುಬೆ ಯಜ್ಞದಲ್ಲಿ ಇದು ನೆರವೇರಿತು. ಇದನ್ನೇ ಕುರಿತು ನಾವು ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಕಳೆದ ಸಾರಿ ನಾನು ಇದನ್ನು ಓದಿದೆ, ಆದ್ರೂ ತಿರುಗಿ ನಾನು ಅದನ್ನು ಓದ್ತೇನೆ. ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ
ಅಲ್ಲಿ ನಾವು ನೋಡುವಂತ ಭಾಗ ಏನು ಅಂತ ಹೇಳುವಾಗ ಹದಿಮೂರನೇ ಅಧ್ಯಾಯ ಮತ್ತು ಹತ್ತನೇ ವಚನದಿಂದ ಓದ್ತೇನೆ. ನಮಗೊಂದು ಯಜ್ಞವೇದಿ ಉಂಟು, ಈ ವೇದಿಯ ಪದಾರ್ಥಗಳನ್ನು ತಿನ್ನುವುದಕ್ಕೆ ಯಹೂದಿಯರ ಗುಡಾರದಲ್ಲಿ ಸೇವೆಯನ್ನು ನಡೆಸುವವರಿಗೆ ಹಕ್ಕಿಲ್ಲ. ಮಹಾಯಾಜಕನು ದೋಷ ಪರಿಹಾರಕ ಯಜ್ಞದ ಪಶುಗಳ ರಕ್ತವನ್ನು ತೆಗೆದುಕೊಂಡು ಪವಿತ್ರ ಸ್ಥಾನದೊಳಗೆ ಹೋಗಲು ಆ ಪಶುಗಳ ದೇಹಗಳು ಪಾಳೆಯದ ಆಚೆ ಸುಡಲ್ಪಡುತ್ತವಲ್ಲ. ಅದರಂತೆ ಯೇಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರಪಡಿಸುವುದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು ಎಂಬುದಾಗಿ ನಾವು ಓದ್ತೇವೆ. ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ನೋಡಿ ನಮ್ಮ ಪಾಪ ಅಪರಾಧಗಳೆಲ್ಲ ಎಲ್ಲಾ ಜನರ ಪಾಪ ಅಪರಾಧಗಳನ್ನೆಲ್ಲ ತನ್ನ ಮೇಲೆ ಹೊತ್ತುಕೊಂಡವನಾಗಿ ಯಾವ ರೀತಿಯಲ್ಲಿ ಅಜಾಜೀರ್ಣ ಹೋತದ ಮೇಲೆ ಎಲ್ಲರ ದೋಷಗಳನ್ನು ಹೊರಿಸಿ ಅದನ್ನ ಅರಣ್ಯಕ್ಕೆ ತೆಗೆದುಕೊಂಡು ಹೋಗಿ ಬಿಟ್ಟು ಬಿಡ್ತಾ ಇದ್ರು, ಹಾಗೆ ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಆತನು ಪಾಳೆಯದ ಆಚೆ ನಮ್ಮ ಪಾಪಗಳನ್ನೆಲ್ಲ ಆತನು ಹೊತ್ತುಕೊಂಡು ಹೋಗ್ಬಿಟ್ಟ. ಈ ರೀತಿಯಲ್ಲಿ ಆತನು ನಮ್ಮ ದೋಷಗಳನ್ನು ಆತನು ಪರಿಹಾರ ಮಾಡಿದ್ದಾನೆ. ಏನ್ ಇದರ ಅರ್ಥ? ಇದರಲ್ಲಿ ಇರುವಂತ ಅರ್ಥ ಏನಂತ ಹೇಳುವಾಗ ನೋಡ್ರಿ, ನಾವು 103ನೇ ಕೀರ್ತನೆಯಲ್ಲಿ ನಾವು ಅದನ್ನು ಓದ್ತೇವೆ. 103ನೇ ಕೀರ್ತನೆ ಅಲ್ಲಿ 12ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ. 103ನೇ ಕೀರ್ತನೆ 12ನೇ ವಚನ, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಎಲ್ಲರ ದೋಷಗಳನ್ನ ಆತನು ಹೊತ್ತುಕೊಂಡಂತವನಾಗಿ ಪಾಳೆಯದ ಆಚೆ ಹೊರಟು ಹೋದ್ನು, ಅದೇ ಪ್ರಕಾರವಾಗಿ ಅಲ್ಲಿ ಮಾಡಿದಂತ ಸಂಗತಿ ಏನಂತ ಹೇಳುವಾಗ ನಮ್ಮ ದೇವರು ಕೂಡ ನಮ್ಮ ಪಾಪಗಳನ್ನು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಬಿಸಾಡ್ಬಿಟ್ಟಿದ್ದಾನೆ. ಆಮೇಲೆ ಇನ್ನೊಂದು ವಾಕ್ಯ ಇದರದಾಗ ಮೀಕನು ಬರೆದ ಪ್ರವಾದನೆಯಲ್ಲಿ ಒಂದು ಮಾತು, 7ನೇ ಅಧ್ಯಾಯ 19ನೇ ವಚನ, ಆತನು ನಮ್ಮ ಕಡೆಗೆ ತಿರುಗಿಕೊಂಡು ನಮ್ಮನ್ನು ಕನಿಕರಿಸುವನು, ನಮ್ಮ ಅಪರಾಧಗಳನ್ನು ಅಣಗಿಸುವನು. ದೇವರೇ, ನಿನ್ನ ಜನರ ಪಾಪಗಳನ್ನೆಲ್ಲ ಸಮುದ್ರದ ತಳಕ್ಕೆ ಬಿಸಾಡು ಬಿಡುವಿ. ಹೌದು, ಆತನು ನಮ್ಮ ಪಾಪಗಳನ್ನ ಪೂರ್ವ ಪಶ್ಚಿಮಕ್ಕೆ ಎಷ್ಟು ದೂರ ಅಷ್ಟು ದೂರ ಆತನು ತೆಗೆದುಕೊಂಡು ಹೋಗ್ಬಿಟ್ಟ. ಆಮೇಲೆ ಅದನ್ನ ಸಮುದ್ರದ ತಳಕ್ಕೆ ಅದನ್ನು ಹಾಕಿಬಿಟ್ಟ. ನಾನು ಕಳೆದ ಸಾರಿ ಹೇಳಿದೆ, ಕೆಲವು ಸಮುದ್ರದ ತಳ ಸಿಕ್ಕುವುದಿಲ್ಲ. ಉದಾಹರಣೆ ಈ ಪೆಸಿಫಿಕ್ ಓಷನ್, ಅದರಲ್ಲಿ ಕೆಲವು ಸ್ಥಳಗಳಲ್ಲಿ ತಳನೇ ಸಿಕ್ಕೋದಿಲ್ಲ. ದೇವರು ನಮ್ಮ ಪಾಪಗಳನ್ನು ಸಮುದ್ರದ ತಳಕ್ಕೆ ಹಾಕ್ಬಿಟ್ಟಿದ್ದಾನೆ, ಆದ್ರೆ ತಿರುಗಿ ಕೈಗೆ ಸಿಕ್ಕದಂತೆ ಮಾಡಿಬಿಟ್ಟಿದ್ದಾನೆ. ಆಮೇಲೆ ಮೂರನೇದಾಗಿ ಯೆಶಾಯನು ಬರೆದ ಪ್ರವಾದನೆ 44ನೇ ಅಧ್ಯಾಯ, ಅಲ್ಲಿ ಇದೇ ಪಾಪದ ಕುರಿತಾಗಿ, ಪಾಪ ಪರಿಹಾರದ ಕುರಿತಾಗಿ ಹೇಗೆ ಪಾಪ ಪರಿಹಾರ ಮಾಡ್ದ ನಮ್ಮ ಕರ್ತನು, 44ನೇ ಅಧ್ಯಾಯ 22ನೇ ವಚನ ನೋಡ್ರಿ, ನಿನ್ನ ದ್ರೋಹಗಳನ್ನು ಮಂಜಿನಂತೆ ಪರಿಹರಿಸಿದ್ದೇನೆ, ನಿನ್ನ ಪಾಪಗಳನ್ನು ಮೋಡದಂತೆ ಹಾರಿಸಿದ್ದೇನೆ, ನಿನ್ನನ್ನು ವಿಮೋಚಿಸಿದ್ದೇನೆ, ನನ್ನ ಕಡೆಗೆ ತಿರುಗಿಕೋ ಎಂಬುದಾಗಿ ದೇವರು ಯೆಶಾಯನ ಮೂಲಕವಾಗಿ ಹೇಳ್ತಾ ಇದ್ದಾನೆ. ನಿನ್ನ ದ್ರೋಹಗಳನ್ನು ಮಂಜಿನಂತೆ, ಮಂಜು ಅದು ಭೂಮಿ ಮೇಲೆ ಅದು ಬಿದ್ದಾಗ ಸ್ವಲ್ಪ ಹೊತ್ತು ಇರುತ್ತೆ, ಆಮೇಲೆ ಅದು ಇಲ್ಲದೆ ಹೊರಟೋಗ್ತದೆ. ಹಾಗೆ ನಮ್ಮ ಪಾಪಗಳನ್ನು ಆತನು ಮಂಜಿನಂತೆ ಪರಿಹಾರ ಮಾಡಿಬಿಟ್ಟ, ಮೋಡದಂತೆ ಹಾರಿಸಿಬಿಟ್ಟ. ಕೆಲವು ಮೋಡಗಳು ಕಟ್ತದೆ ಸ್ವಲ್ಪ ಹೊತ್ತು, ಕೆಲವು ನಿಮಿಷ ಹೋಗಿ ನೋಡಿದ್ರೆ ಆ ಮೋಡಗಳು ತಿಳಿಯಾಗ್ಬಿಟ್ಟಿರುತ್ತೆ, ಇಲ್ಲದೆ ಹೊರಟೋಗ್ತದೆ. ಹಾಗೆ ದೇವರು ನಮ್ಮ ಪಾಪಗಳನ್ನು ಮೋಡದಂತೆ ಚದರಿಸಿಬಿಟ್ಟಿದ್ದಾನೆ. ಆಮೇಲೆ ಇನ್ನೊಂದು ವಾಕ್ಯ ನೋಡ್ರಿ, 43ನೇ ಅಧ್ಯಾಯ ಯೆಶಾಯ 43ನೇ ಅಧ್ಯಾಯ 25ನೇ ವಚನ ಇಲ್ಲಿ ಪ್ರವಾದಿ ಹೀಗೆ ಹೇಳ್ತಾನೆ, ನಾನೇ. ಇದು ದೇವರು ಪ್ರವಾದಿ ಮುಖಾಂತರವಾಗಿ ಹೇಳಿಸಿದಂತ ಮಾತು.
ನಾನಾಗಿ ನಾನೇ ನನಗೋಸ್ಕರ ನಿನ್ನ ದ್ರೋಹಗಳನ್ನು ಅಳಿಸಿ ಬಿಡುತ್ತೇನೆ ನಿನ್ನ ಪಾಪಗಳನ್ನು ನನ್ನ ನೆನಪಿನಲ್ಲಿ ಇಡೆನು ಎಂಬುದಾಗಿ ಆತನು ಹೇಳ್ತಾ ಬರ್ತಾನೆ ಅಂದ್ರೆ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನಲ್ಲಿ ನಮಗೆ ಏನೆಲ್ಲ ಮಾಡಿಬಿಟ್ಟ ನಮ್ಮ ದೋಷಗಳನ್ನೆಲ್ಲ ಪಾಪಗಳೆಲ್ಲ ಆತನು ಒತ್ತುಕೊಂಡು ಪಾಳಯದ ಆಚೆ ಹೋಗ್ಬಿಟ್ಟ ಅಂದ್ರೆ ಅರ್ಥವೇನೆಂದ್ರೆ ನಮ್ಮ ಪಾಪಗಳು ಇಲ್ಲದಂತೆ ಆತನು ಮಾಡಿಬಿಟ್ಟ ಆತನ ನೆನಪಿನಿಂದ ನೆನಪಿನಿಂದಲೇ ತೆಗೆದಾಕ್ಬಿಟ್ಟ ಇಂತಹ ಒಂದು ಗಂಭೀರವಾದಂತಹ ಸತ್ಯಗಳನ್ನ ನಾವು ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನಲ್ಲಿ ಈ ದೋಷ ಪರಿಹಾರಕ ಯಜ್ಞದಲ್ಲಿ ನಾವು ಅದನ್ನ ನಾವು ನೋಡ್ತೇವೆ ಬಹಳ ಅದ್ಭುತವಾದಂತಹ ಯಜ್ಞ ಇವತ್ತು ನಾನು ಕಡೆ ಒಂದು ಯಜ್ಞವಾದ ಕುರಿತಾಗಿ ನಾನು ಸ್ವಲ್ಪ ಅದು ತೃಪ್ತವಾಗಿ ನಾನು ಮಾತಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅದರ ಕುರಿತಾಗಿ ನಾವು ಎಲ್ಲಿ ಓದ್ತೇವೆ ಯಾಜಕಾಂಡದಲ್ಲಿ ನಾವು ಅದನ್ನ ಐದನೇ ಅಧ್ಯಾಯ 14ನೇ ವಚನದಿಂದ ನಾವು ಓದ್ತೇವೆ ಇಲ್ಲಿ ಪ್ರಾಯಶ್ಚಿತ್ತ ಯಜ್ಞ ಅಂತ ಅದಕ್ಕೆ ಕರೆಯಲ್ಪಟ್ಟದೆ ಟ್ರೆಸ್ಪಾಸ್ ಆಫರಿಂಗ್ ಇಲ್ಲಿ ನಾವು ನೋಡುವಂತ ಒಂದು ಸಂಗತಿ ಏನಂದ್ರೆ ಓದ್ತೇನೆ ನಾನು ಇದನ್ನ ಸ್ವಲ್ಪ ಯಾರು ಓದ್ತೀರ ಓದ್ರಿ ಸ್ವಲ್ಪ ದಯಮಾಡಿ ಜೋರಾಗಿ ದೀಪು ಓದಪ್ಪ ಯಹೋವನು ಮೋಶೆಗೆ ಹೇಳಿದ್ದೇನೆಂದರೆ ಯಾವನಾದರೂ ಯಹೋವನಿಗೆ ಸಲ್ಲಿಸಬೇಕಾದ ಕೃತಜ್ಞತೆಯನ್ನು ತೋರಿಸುವುದಕ್ಕಾಗಿ ಸಮಾಧಾನ ಯಜ್ಞದಲ್ಲಿ ಒಪ್ಪಿಸುವ ಪಶುವಿನೊಡನೆ ಹುಳಿ ರೊಟ್ಟಿಗಳನ್ನು ಸಮರ್ಪಿಸಬೇಕು ಸಮರ್ಪಿಸಿದ ಪ್ರತಿಯೊಂದು ವಿಧವಾದ ಪದಾರ್ಥಗಳಲ್ಲಿಯೂ ಒಂದೊಂದನ್ನು ಯಹೋವನಿಗೋಸ್ಕರ ಪ್ರತ್ಯೇಕಿಸಬೇಕು ಅವು ವೇದಿಗೆ ಯಜ್ಞ ಪಶುವಿನ ರಕ್ತವನ್ನು ಎರಚಿದ ಯಾಜಕನಿಗೆ ಆಗಬೇಕು ಕೃತಜ್ಞತಾ ಯಜ್ಞ ಪಶುವಿನ ಮಾಂಸವನ್ನು ಯಜ್ಞವು ನಡೆದ ದಿನದಲ್ಲೇ ಭೋಜನ ಮಾಡಬೇಕು ಮರುದಿನದವರೆಗೆ ಸ್ವಲ್ಪವನ್ನಾದರೂ ಉಳಿಸಕೂಡದು ಯಾರಾದರೂ ಹರಕೆಯನ್ನು ಸಲ್ಲಿಸುವುದಕ್ಕಾಗಲಿ ಸ್ವೇಚ್ಛೆಯಿಂದಾಗಲಿ ಅಂಥ ಯಜ್ಞವನ್ನು ಮಾಡಿದರೆ ಅದನ್ನು ಸಮರ್ಪಿಸಿದ ದಿನದಲ್ಲೇ ಅದರ ಮಾಂಸವನ್ನು ಊಟ ಮಾಡಬೇಕು ಆದರೆ ಮಿಕ್ಕದ್ದನ್ನು ಮರುದಿನದಲ್ಲಿ ತಿನ್ನಬಹುದು ಮೂರನೆಯ ದಿನದವರೆಗೆ ಉಳಿದದ್ದನ್ನು ಬೆಂಕಿಯಿಂದ ಸುಟ್ಟು ಬಿಡಬೇಕು ಆ ಯಜ್ಞ ಪಶುವಿನ ಮಾಂಸದಲ್ಲಿ ಸ್ವಲ್ಪವನ್ನಾದರೂ ಮೂರನೆಯ ದಿನದಲ್ಲಿ ಊಟ ಮಾಡಿದರೆ ಆ ಯಜ್ಞವೇ ಸಮರ್ಪಕವಾದದ್ದಲ್ಲ ಅರ್ಪಿಸಿದವನಿಗೆ ಅದರಿಂದ ಫಲವೇನೂ ದೊರೆಯುವುದಿಲ್ಲ ಅದು ಹೇಯವಾದದ್ದರಿಂದ ಅದನ್ನು ತಿಂದವನು ಆ ಪಾಪದ ಫಲವನ್ನು ಅನುಭವಿಸಬೇಕು ಅಶುದ್ಧವಾದ ವಸ್ತುವಿಗೆ ಸೋಂಕಿದ ಮಾಂಸವನ್ನು ತಿನ್ನದೆ ಬೆಂಕಿಯಲ್ಲಿ ಸುಟ್ಟು ಬಿಡಬೇಕು ಶುದ್ಧರಾಗಿರುವವರೆಲ್ಲರೂ ಯಜ್ಞ ಪಶುವಿನ ಮಾಂಸವನ್ನು ತಿನ್ನಬಹುದು ಯಾವನಾದರೂ ಅಶುದ್ಧನಾಗಿದ್ದು ಯಹೋವನಿಗೆ ಸಮರ್ಪಿತವಾದ ಸಮಾಧಾನ ಯಜ್ಞ ಪಶುವಿನ ಮಾಂಸವನ್ನು ತಿಂದರೆ ಅವನು ಅಂಕಲ್ ಯಾಜಕ ಕಾಂಡ ಐದನೇ ಅಧ್ಯಾಯ 14ನೇ ವಚನದಿಂದ ಅಂಕಲ್ ಅದೇ ಉದ್ದೆ ಐದು 14ನೇ ವಚನದಿಂದ ಇಲ್ಲಿ ನಾವು 17ನೇ ವಚನದಿಂದ ಓದುವಂತ ಭಾಗ ಸ್ವಲ್ಪ ಗಮನಾರ್ಹ ಯಾವನಾದ್ರೂ ಯಹೋವನು ನಿಷೇಧಿಸಿದ ಕಾರ್ಯಗಳಲ್ಲಿ ಯಾವ್ದನ್ನಾದ್ರೂ ಮಾಡಿ ದೋಷಕ್ಕೆ ಒಳಗಾದ್ರೆ ಅದು ಅವನಿಗೆ ತಿಳಿಯದೆ ಹೋದರೂ ಅವನು ಅದರಿಂದ ಅಪರಾಧಿಯಾಗಿ ತನ್ನ ಪಾಪ ಫಲವನ್ನು ಅನುಭವಿಸಬೇಕು ಅವನು ಪ್ರಾಯಶ್ಚಿತ್ತಕ್ಕಾಗಿ ಹಿಂಡಿನಿಂದ ನಿಮಗೆ ಯೋಗ್ಯವಾಗಿ ತೋರುವ ಪೂರ್ಣಾಂಗವಾದ ಟಗರನ್ನು ಯಾಜಕನ ಬಳಿಗೆ ತೆಗೆದುಕೊಂಡು ಬರಬೇಕು ಅವನು ತಿಳಿಯದೆ ಮಾಡಿದ ತಪ್ಪನ್ನು ಪರಿಹರಿಸುವುದಕ್ಕಾಗಿ ಯಾಜಕನು ಅವನಿಗೋಸ್ಕರ ದೋಷ ಪರಿಹಾರ ಮಾಡಬೇಕು ಆಗ ಅವನಿಗೆ ಕ್ಷಮಾಪಣೆಯಾಗುವುದು ಅವನು ಅಪರಾಧಿಯಾದದ್ದರಿಂದ ಯಹೋವನ ಸನ್ನಿಧಿಯಲ್ಲಿ ಈ ಪ್ರಾಯಶ್ಚಿತ್ತ ಯಜ್ಞವನ್ನು ಅವನು ಮಾಡಬೇಕು ಆಮೇಲೆ 6ನೇ ಅಧ್ಯಾಯ ಮೊದಲಿನ 5 ವಚನಗಳು ಗಮನಾರ್ಹ 6ನೇ ಅಧ್ಯಾಯ ಮೊದಲಿನ 5 ವಚನಗಳು ಯಹೋವನು ಮೋಶೆಗೆ ಹೇಳಿದ್ದೇನೆಂದರೆ ಯಾವನಾದರೂ ಮತ್ತೊಬ್ಬನಿಂದ ತನ್ನ ವಶಕ್ಕೆ ಕೊಡಲ್ಪಟ್ಟ ವಸ್ತುವಿನ ವಿಷಯದಲ್ಲಾಗಲಿ ತನ್ನ ಬಳಿಯಲ್ಲಿ ಸ್ವಲ್ಪ ಗಮನಿಸಬೇಕು ಈ ಪದಗಳನ್ನ ವಾಕ್ಯಗಳನ್ನ ದಯವಿಟ್ಟು ಗಮನಿಸ್ರಿ
ಯಹೋವನು ಮೋಶೆಗೆ ಹೇಳಿದ್ದೇನೆಂದ್ರೆ ಯಾವನಾದರೂ ಮತ್ತೊಬ್ಬನಿಂದ ತನ್ನ ವಶಕ್ಕೆ ಕೊಡಲ್ಪಟ್ಟ ವಸ್ತುವಿನ ವಿಷಯದಲ್ಲಾಗ್ಲಿ ತನ್ನ ಬಳಿಯಲ್ಲಿ ಇಡಲ್ಪಟ್ಟ ಆ ಅಡವಿನ ವಿಷಯದಲ್ಲಾಗ್ಲಿ ತಾನು ಮಾಡಿದ ಕಳವಿನ ವಿಷಯದಲ್ಲಾಗ್ಲಿ ಸುಳ್ಳಾಡುವುದರಿಂದಲೋ ಮತ್ತೊಬ್ಬನನ್ನು ಮೋಸಗೊಳಿಸಿದ್ದರಿಂದಲೋ ಮತ್ತೊಬ್ಬನು ಕಳಕೊಂಡದ್ದನ್ನು ತಾನು ಕಂಡು ಬೊಂಕಿ ಸುಳ್ಳಾಣೆ ಇಟ್ಟಿದ್ದರಿಂದಲೋ ಇವುಗಳಲ್ಲಿ ಯಾವ ವಿಷಯದಲ್ಲಾದರೂ ಒಬ್ಬನು ಪಾಪ ಮಾಡಿ ಯಹೋವನಿಗೆ ದ್ರೋಹಿಯಾಗಿ ದೋಷಕ್ಕೆ ಒಳಗಾದರೆ ಅವನು ಆಯಾ ವಸ್ತುಗಳನ್ನೇ ಅಂದರೆ ಕದ್ದದ್ದನ್ನು ಮೋಸದಿಂದ ಪಡೆದದ್ದನ್ನು ತನ್ನ ವಶಕ್ಕೆ ತೆಗೆದುಕೊಂಡದ್ದನ್ನು ತಾನು ಕಂಡುಕೊಂಡದ್ದನ್ನು ಬೇರೆ ಯಾವ ವಿಷಯದಲ್ಲಿ ಅವನು ಸುಳ್ಳಾಣೆ ಇಟ್ಟನು ಅದನ್ನು ಪೂರ್ತಿಯಾಗಿ ತಂದು ಕೊಡಬೇಕಲ್ಲದೆ ಐದನೆಯ ಒಂದು ಪಾಲನ್ನು ಹೆಚ್ಚಾಗಿ ಕೊಡಬೇಕು. ಅವನು ಪ್ರಾಯಶ್ಚಿತ್ತ ಯಜ್ಞವನ್ನು ಮಾಡುವ ದಿನದಲ್ಲೇ ಅದನ್ನು ಅದರ ನ್ಯಾಯವಾದ ಒಡೆಯನಿಗೆ ಹಿಂದಕ್ಕೆ ಕೊಡಬೇಕು. ಆಮೇಲೆ ನಾವು ಮುಂದೆ ಹೋಗ್ತೇವೆ. ಮತ್ತು ಅವನು ಪ್ರಾಯಶ್ಚಿತ್ತಕ್ಕಾಗಿ ನಿನಗೆ ಸರಿ ಎಂದು ತೋರುವ ಪೂರ್ಣಾಂಗವಾದ ಟಗರನ್ನು ಹಿಂಡಿನಿಂದ ತಂದು ಯಾಜಕನಿಗೆ ಒಪ್ಪಿಸಬೇಕು. ಯಾಜಕನು ಅವನಿಗೋಸ್ಕರ ಯಹೋವನ ಸನ್ನಿಧಿಯಲ್ಲಿ ದೋಷ ಪರಿಹಾರವನ್ನು ಮಾಡಿದಾಗ ಅವನು ಯಾವ ವಿಷಯದಲ್ಲಿ ಅಪರಾಧಕ್ಕೆ ಒಳಗಾಗಿದ್ದನೋ ಆ ವಿಷಯದಲ್ಲಿ ಅವನಿಗೆ ಕ್ಷಮಾಪಣೆ ಆಗುವುದು. ಇಲ್ಲಿ ಪ್ರಾಯಶ್ಚಿತ್ತ ಈ ಪ್ರಾಯಶ್ಚಿತ್ತ ಅಂದ್ರೆ ಟ್ರಸ್ಪಾಸ್ ಆಫರಿಂಗ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಓದ್ತೇವೆ. ಇದರ ನಿಜವಾದಂತ ಅರ್ಥವೇನು ಅಂದ್ರೆ ಟ್ರಸ್ಪಾಸ್ ಅಂದ್ರೆ ಏನು? ಟ್ರಸ್ಪಾಸ್ ಅಂದ್ರೆ ಅರ್ಥ ಏನು ಅಂತ ಹೇಳುವಾಗ ಮೀರುವಂಥದ್ದು, ಆಜ್ಞೆ ಮೀರುವಂಥದ್ದು ಅಥವಾ ಉಲ್ಲಂಘನೆ ಮಾಡುವಂಥದ್ದು ಅದು ಟ್ರೆಸ್ಪಾಸಿಂಗ್. ಅಥವಾ ಬೇಕು ಬೇಕಂತ ಪಾಪ ಮಾಡುವಂಥದ್ದು ಅದು ಟ್ರೆಸ್ಪಾಸಿಂಗ್. ಆಮೇಲೆ ದುಡುಕಿ ಪಾಪ ಮಾಡುವಂಥದ್ದು ಅದು ಟ್ರೆಸ್ಪಾಸಿಂಗ್. ಆಮೇಲೆ ದ್ವೇಷವನ್ನಿಟ್ಟುಕೊಂಡು ಮಾಡುವಂತ ಒಂದು ಪಾಪ ಅದೂ ಕೂಡ ಟ್ರೆಸ್ಪಾಸಿಂಗ್. ಆಮೇಲೆ ತಿರುಗಿ ನಾವು ಏನಪ್ಪಾ ಅಂದ್ರೆ ದ್ವೇಷ, ಈ ದ್ವೇಷವನ್ನಿಟ್ಟುಕೊಂಡು ಅದರ ನಿಮಿತ್ತ ಮಾಡುವಂತ ಪಾಪಗಳು ಇದೆಲ್ಲ ಏನ್ ಹೇಳ್ತದೆ ಅಂದ್ರೆ ಒಂದೇ ವರ್ಡ್ ಟ್ರೆಸ್ಪಾಸಿಂಗ್. ನಾವು ಕೆಲವು ಕಡೆ ಬೋರ್ಡ್ ಹಾಕಿದ್ದನ್ನ ನಾನು ಓದಿದ್ದೇನೆ, ನೀವು ನೋಡಿದ್ರೆ ಗೊತ್ತಿಲ್ಲ. ಟ್ರೆಸ್ಪಾಸಸ್ ಆರ್ ಪರ್ಸಿಕ್ಯೂಟೆಡ್ ಅಂತ ಬೋರ್ಡ್ ನೀವು ಓದಿದಿರೋ ನನಗೆ ಗೊತ್ತಿಲ್ಲ, ನಾನು ಓದಿದ್ದೆ ಕೆಲವು ಕಡೆ. ಅಂದ್ರೆ ಅರ್ಥವೇನಂತ ಹೇಳುವಾಗ ಮಿತಿ ಮೀರಿ ಇದನ್ನು ದಾಟಿ ಮೀರಿ ಬರುವಂತವರು ಅಥವಾ ಇದನ್ನ ಈ ಒಂದು ಕಾನೂನನ್ನ ದಾಟುವಂಥವರು ಅವರು ಶಿಕ್ಷೆಗೆ ಗುರಿಯಾಗುವರು ಅಂತ ಅದರ ಅರ್ಥ. ಕೆಲವು ತೋಟಗಳಿಗೂ ಕೂಡ ಗಾರ್ಡನ್ ಅದಕ್ಕೂ ಕೂಡ ಈ ಬೋರ್ಡ್ ಹಾಕ್ತಾರೆ, ಟ್ರೆಸ್ಪಾಸಸ್ ಆರ್ ಪರ್ಸಿಕ್ಯೂಟೆಡ್. ಅಂದ್ರೆ ಅರ್ಥ ಏನು ಅಂತ ಹೇಳುವಾಗ ಅದನ್ನು ಯಾರು ಮೀರಿ ದಾಟಿ ಹೋಗ್ತಾರೋ ಅವರು ಶಿಕ್ಷೆಗೆ ಗುರಿಯಾಗ್ತಾರೆ ಅಂತ ಅರ್ಥ. ಇದರ ಅರ್ಥ ಏನು ಅಂತ ಹೇಳುವಾಗ ಇಲ್ಲಿ ನಾವು ನೋಡ್ತೇವೆ ಈ ಹಳೆಯ ಒಡಂಬಡಿಕೆಯಲ್ಲಿ ಎಷ್ಟೊಂದು ಸಂಗತಿಗಳನ್ನ ನಾವು ನೋಡ್ಬೋದು. ನೋಡಿ, ಮೊದಲೇದಾಗಿ ಮತ್ತೊಬ್ಬನಿಂದ ತನ್ನ ವಶಕ್ಕೆ ಕೊಡಲ್ಪಟ್ಟ ವಸ್ತುವಿನ ವಿಷಯದಲ್ಲಾಗ್ಲಿ ತನ್ನ ಬಳಿಯಲ್ಲಿ ಇಡಲ್ಪಟ್ಟ ಆರನೇ ಅಧ್ಯಾಯ ಮೊದಲೇ ವಚನ ನಾನು ಓದ್ತಾ ಇದ್ದೇನೆ, ಇಡಲ್ಪಟ್ಟ ಅಡವಿನ ವಿಷಯದಲ್ಲಾಗ್ಲಿ ತಾನು ಮಾಡಿದ ಕಳವಿನ ವಿಷಯದಲ್ಲಾಗ್ಲಿ ಸುಳ್ಳಾಡುವುದರಿಂದಲೋ ಮತ್ತೊಬ್ಬನನ್ನು ಮೋಸಗೊಳಿಸಿದ್ದರಿಂದಲೋ ಮತ್ತೊಬ್ಬನು ಕಳಕೊಂಡದ್ದನ್ನು ತಾನು ಕಂಡು ಬೊಂಕಿ ಸುಳ್ಳಾಣೆ ಇಟ್ಟಿದ್ದರಿಂದಲೋ ಇವುಗಳಲ್ಲಿ ಯಾವ ವಿಷಯದಲ್ಲಾದರೂ ಒಬ್ಬನು ಪಾಪ ಮಾಡಿ ಅವನಿಗೆ ದ್ರೋಹಿಯಾಗಿ ದೋಷಕ್ಕೆ ಒಳಗಾದರೆ ಅವನು ಆಯಾ ವಸ್ತುಗಳನ್ನೇ ಅಂದ್ರೆ ಕದ್ದವನನ್ನು ಮೋಸದಿಂದ ಪಡಕೊಂಡದ್ದನ್ನು ತನ್ನ ವಶಕ್ಕೆ ತೆಗೆದುಕೊಂಡದ್ದನ್ನು ತಾನು ಕಂಡುಕೊಂಡದ್ದನ್ನು ಬೇರೆ ಯಾವುದರ ವಿಷಯವಾಗಿ ಅವನು ಸುಳ್ಳಾಣೆ ಇಟ್ಟನೋ ಅದನ್ನು ಪೂರ್ತಿಯಾಗಿ ತಂದು ಕೊಡಬೇಕಲ್ಲದೆ ಐದನೆಯ ಒಂದು ಪಾಲನ್ನು ಹೆಚ್ಚಾಗಿ ಕೊಡಬೇಕು. ಅವನು ಪ್ರಾಯಶ್ಚಿತ್ತ ಯಜ್ಞವನ್ನು ಮಾಡುವ ದಿನದಲ್ಲೇ ಅದನ್ನು ಅದರ ನ್ಯಾಯವಾದ ಒಡೆಯನಿಗೆ ಹಿಂದಕ್ಕೆ ಕೊಡಬೇಕು. ಇದನ್ನೇ ನಾವು ಐದನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ನಾವು ಓದ್ತೇವೆ, ಯಾಜಕಾಂಡ ಐದನೇ ಅಧ್ಯಾಯ ಇಲ್ಲಿ ನಾವು ಓದ್ತೇವೆ. ನೋಡಿ, ಯಾವನಾದ್ರೂ ತಾನು ಕಂಡು ಕೇಳಿದ್ದನ್ನು ತಿಳಿಸದೆ ಹೋದ್ರೆ ಅವನು ಪಾಪಕ್ಕೆ ಗುರಿಯಾಗುವನು.
ಬಹಳ ಸಿಂಪಲ್ ಆಗಿದೆ ಅಲ್ವೇ. ಆದ್ರೆ ದೇವರ ದೃಷ್ಟಿಯಲ್ಲಿ ಇವೆಲ್ಲ ದೋಷಗಳು ಪಾಪಗಳು. ಆಮೇಲೆ ಇಲ್ಲಿ ನೋಡ್ರಿ, ತಿರುಗಿ ನಾವು ಯಾವನಾದ್ರೂ ತಾನು ಕಂಡು ಕೇಳಿದ್ದನ್ನು ತಿಳಿಸದೆ ಹೋದ್ರೆ ಅವನು ಪಾಪಕ್ಕೆ ಗುರಿಯಾಗುವನು. ಆಮೇಲೆ ಯಾವನಿಗಾದ್ರೂ ಅಶುದ್ಧವಾದ ಕಾಡು ಮೃಗ ಪಶು ಜಂತು ಇವುಗಳ ಹೆಣವಾಗ್ಲಿ ಬೇರೆ ಯಾವ ಅಶುದ್ಧ ವಸ್ತುಗಳಾಗ್ಲಿ ತಗಲಿದ್ರೆ ಅವನಿಗೆ ತಿಳಿದೇ ಹೋದ್ರೂ ಅವನು ಅಶುದ್ಧನೂ ದೋಷಿಯೂ ಆಗಿರುವನು. ಮನುಷ್ಯ ದೇಹದಿಂದ ಉಂಟಾದ ಯಾವುದಾದ್ರೂ ಒಂದು ಅಶುದ್ಧ ವಸ್ತು ತಗಲಿದ್ದು ಅವನಿಗೆ ತಿಳಿಯದೇ ಹೋದ್ರೂ ತಿಳಿದು ಬಂದಾಗ ಅವನು ದೋಷಿಯಾಗುವ. ಆಮೇಲೆ ನಾಲ್ಕನೇ ವಚನದಲ್ಲಿ ಯಾವನಾದ್ರೂ ಆಲೋಚಿಸದೆ ಮೇಲಿಗಾಗಲಿ ಕೇಳಿಗಾಗಲಿ ಯಾವುದಾದ್ರೂ ಆಣೆ ಇಟ್ಟುಕೊಂಡ್ರೆ ಅದು ಅವನಿಗೆ ತಿಳಿಯದೆ ಹೋದ್ರೂ ತಿಳಿದು ಬಂದಾಗ ಅವನು ಇದರಿಂದಲೂ ದೋಷಿಯಾಗುವ. ಅವನು ಈ ವಿಷಯಗಳಲ್ಲಿ ಯಾವುದಾದ್ರೂ ಒಂದರಲ್ಲಿ ದೋಷಿಯಾದಾಗ ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳಬೇಕು ಮತ್ತು ದೋಷದ ಪ್ರಾಯಶ್ಚಿತ್ತಕ್ಕಾಗಿ ಹೆಣ್ಣು ಕುರಿಯನ್ನಾಗಲಿ ಹೆಣ್ಣು ಮೇಕೆಯನ್ನಾಗಲಿ ಯಹೋವನಿಗೆ ಸಮರ್ಪಿಸಬೇಕು. ಯಾಜಕನು ಅವನಿಗೋಸ್ಕರ ದೋಷ ಪರಿಹಾರ ಮಾಡುವನು ಎಂಬುದಾಗಿ ಇಲ್ಲಿ ನಾವು ಓದ್ತೇವೆ. ಈಗ ನೋಡಿ, ಐದನೇ ಅಧ್ಯಾಯ ಮತ್ತು ಆರನೇ ಅಧ್ಯಾಯದಲ್ಲಿ ಹೇಳಿರುವಂತ ಈ ದೋಷಗಳು, ಇದು ನಮಗೆ ಇವತ್ತಿನ ದಿವಸದಲ್ಲಿ ನಮಗೆ ಏನನ್ನ ನಮಗೆ ತಿಳಿಸ್ತದೆ? ಇವತ್ತಿನ ದಿವಸದಲ್ಲಿ ಇದನ್ನು ಯಾವ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಬಹುದು ಅಂದ್ರೆ ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ, ಇದು ನಾನು ಕಂಡುಕೊಂಡಿದ್ದ ಸತ್ಯ ಏನಂದ್ರೆ, ಇದು ಒಬ್ಬ ಅವಿಶ್ವಾಸಿಗೆ ದೇವರನ್ನ ತಿಳಿಯದೆ ಇರುವಂತ ಒಬ್ಬ ವ್ಯಕ್ತಿಗೆ ಹೇಳುವಂತ ಮಾತುಗಳಲ್ಲ. ದೇವರನ್ನು ಅರಿತುಕೊಂಡಂಥವನು, ದೇವರನ್ನು ತಿಳಿದುಕೊಂಡಂಥವನು, ಅಥವಾ ಇನ್ನೊಂದು ಮಾತನಾಡಿದ್ರೆ ವಿಮೋಚಿಸಲ್ಪಟ್ಟಂತ ಆ ಅನುಭವವನ್ನು ಹೊಂದಿದಂತ ವ್ಯಕ್ತಿ ತನ್ನ ಜೀವಮಾನದಲ್ಲಿ ಹೇಗೆ ನಡೆಯಬೇಕು ಎಂಬಂತಹ ಸತ್ಯವನ್ನು ನಾವಿದರಲ್ಲಿ ಕಾಣ್ತೇವೆ. ಅವನ ಅನುದಿನದ ಜೀವಿತದಲ್ಲಿ ಅವನು ಬಹಳ ಜಾಗರೂಕನಾಗಿ ಅವನು ನಡೆಯಬೇಕಾಗಿತ್ತು. ಅಂದ್ರೆ ಇಲ್ಲಿ ನಾವು ನೋಡಿದಂತ ವಿಷಯಗಳೇನೆಂದ್ರೆ, ಒಂದು ಸಣ್ಣ ತಪ್ಪುಗಳಾಗಲಿ ಪಾಪಗಳಾಗಲಿ ದೇವರು ಅದನ್ನು ಪಾಪವೆಂದೇ ಇಳಿಸ್ತಾನೆ. ಈಗ ಒಬ್ಬ ವಿಶ್ವಾಸಿ, ಈ ವಿಷಯನ ನಾನು ತೆಗೆದುಕೊಳ್ತೇನೆ. ಒಬ್ಬ ವಿಶ್ವಾಸಿ ಅವನು ಮೊದಲು ಪಾಪಿಯಾಗಿದ್ದ, ಆದರೆ ತನ್ನ ಜೀವಮಾನದಲ್ಲಿ ಸುವಾರ್ತೆಯನ್ನು ಕೇಳಿದ, ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬಂದ, ಆತನಿಗೆ ತನ್ನ ಪಾಪಗಳನ್ನು ಅರಿಕೆ ಮಾಡಿದ, ಆತನು ಲೋಕ ರಕ್ಷಕನೆಂದು ಅರಿತುಕೊಂಡ, ತಿಳ್ಕೊಂಡ, ಆತನಿಗೆ ಬಳಿಗೆ ಬಂದು ತನ್ನ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿಬಿಟ್ಟ. ಆಗ ಅವನ ಪಾಪಗಳೆಲ್ಲ ಕರ್ತನು ಕ್ಷಮಿಸ್ತಾನೆ. ಇದು ಸತ್ಯವಾದಂತಹ ಮಾತು, ಇದು ವಾಕ್ಯ ಬೋಧನೆ ಇದಾಗಿರ್ತದೆ. ಅವನು ಯಥಾರ್ಥವಾಗಿ ಅರಿಕೆ ಮಾಡಿದರೆ ದೇವರು ಅವನ ಪಾಪಗಳನ್ನ ಕ್ಷಮಿಸ್ತಾನೆ. ಯಾಕೆಂದ್ರೆ ದೇವರು ನಂಬಿಕೆಸ್ತನು, ದೇವರು ನಂಬಿಕೆಸ್ತನು, ದೇವರು ಎಂದಿಗೂ ಸುಳ್ಳಾಡುವುದಿಲ್ಲ, ದೇವರು ಎಂದಿಗೂ ಮೋಸ ಮಾಡುವುದಿಲ್ಲ, ದೇವರು ಯಥಾರ್ಥವಾಗಿ ನಡ್ಕೊಳ್ತಾನೆ. ನಾವು ಯಥಾರ್ಥವಾಗಿ ಅರಿಕೆ ಮಾಡುವಾಗ ದೇವರು ಆತನು ನಮ್ಮ ಪಾಪಗಳನ್ನ ಕ್ಷಮಿಸಿಬಿಡ್ತಾನೆ. ಇದು ದೇವರ ಕಾರ್ಯವಾಗಿರ್ತದೆ. ಆದ್ರೆ ಇಲ್ಲಿ ನಾವು ನೋಡುವಂಥದ್ದು ಏನಂದ್ರೆ, ಒಂದು ಸಾರಿ ಅವನ ಪಾಪಗಳು ಕ್ಷಮಿಸಲ್ಪಟ್ಟ ಮೇಲೆ ಅವನು ಇನ್ನು ತನ್ನ ಜೀವಿತದ ಪ್ರತಿ ದಿನದ ನಡವಳಿಕೆಗಳು ಅದರಲ್ಲಿ ಅವನು ಶುದ್ಧನಾಗಿರಬೇಕು ಎಂಬಂಥದ್ದೇ ಇಲ್ಲಿ ನಾವು ನೋಡುವಂತ ಒಂದು ಸತ್ಯ. ಅವನು ಶುದ್ಧನಾಗಿ ನಡ್ಕೊಳ್ಬೇಕು. ಅವನು ಇಲ್ಲಿ ಅನೇಕ ಪಾಪಗಳು ಕುರಿತಾಗಿ ನಾವು ಓದ್ತಾ ಬಂದ್ವಿ, ಸುಮಾರು ಪಾಪಗಳು. ಇದರ ಅರ್ಥ ಏನೇ ಅಂತ ಹೇಳುವಾಗ, ನಮ್ಮ ಜೀವಮಾನದಲ್ಲಿ ಕೂಡ ನಾವು ಕರ್ತನಾದ ಯೇಸು ಕ್ರಿಸ್ತನ ರಕ್ಷಕನಾಗಿ ಎಂದು ಅರಿಕೆ ಮಾಡಿದ್ರು, ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟರು, ನಾವು ನಮ್ಮ ಜೀವಮಾನದಲ್ಲಿ ನಾವು ಬಹಳವಾಗಿ ತಪ್ಪು ಮಾಡ್ತೇವೆ, ದೋಷಿಗಳಾಗ್ತೇವೆ, ಎಡವುತ್ತೇವೆ, ದೇವರ ವಿರುದ್ಧವಾಗಿ ನಾವು ತಿರುಗಿ ಬೀಳ್ತೇವೆ, ಹೀಗೆ ಅನೇಕ ಅನೇಕ ವಿಧದಲ್ಲಿ ನಾವು ದೋಷಿಗಳಾಗ್ತೇವೆ. ಆಗ
ಇಲ್ಲಿ ನಾವು ನೋಡ್ತೇವೆ ಆ ದೋಷಗಳನ್ನ ಆ ಪಾಪಗಳ ಸಂಗತಿ ಏನು ಹಾಗಾದ್ರೆ ಆ ಪಾಪಗಳ ಸಂಗತಿ ಏನು ಆ ಪಾಪಗಳ ಸಂಗತಿ ಏನು ಅಂತ ಹೇಳುವಾಗ ಅದನ್ನು ನಾವು ದೇವರ ಮುಂದೆ ಅರಿಕೆ ಮಾಡಬೇಕಾಗಿರುತ್ತೆ ಅದನ್ನು ಅರಿಕೆ ಮಾಡಬೇಕು ಹೇಗೆ ಅರಿಕೆ ಮಾಡಬೇಕು ಆ ಪಾಪಗಳನ್ನು ನಾವು ಅರಿಕೆ ಮಾಡಬೇಕು ಮತ್ತು ನಾವು ಯಾರಿಗೆ ವಿರುದ್ಧವಾಗಿ ನಾವು ತಿರುಗಿ ಬಿದ್ದೆವೋ ಯಾರ ವಿರುದ್ಧವಾಗಿ ನಾವು ಪಾಪಗಳನ್ನು ಮಾಡಿದೆವೋ ಅವರ ಬಳಿಗೆ ನಾವು ಹೋಗಿ ಕ್ಷಮೆ ಯಾಚಿಸಬೇಕು ಇದರ ಅರ್ಥ ಏನಂತ ಹೇಳುವಾಗ ನಮ್ಮ ದೇವರು ಆತನು ಪರಿಶುದ್ಧನು ಮತ್ತು ಶಿಸ್ತು ಕ್ರಮದಲ್ಲಿ ಆತನು ಜೀವಿಸುವಂತವನು ಯಾವ ಪಾಪವನ್ನು ದೇವರು ಹಗುರವಾಗಿ ತೆಗೆದುಕೊಳ್ಳದೆ ನಾವು ತೆಗೆದುಕೊಳ್ತೇವೆ ಆದರೆ ದೇವರು ತೆಗೆದುಕೊಳ್ಳಲ್ಲ ಯಾವ ಪಾಪಗಳನ್ನು ಹಗುರವಾಗಿ ಆತನು ತೆಗೆದುಕೊಳ್ಳದೆ ಪಾಪವು ಪಾಪವೇ ಒಬ್ಬ ಅವಿಶ್ವಾಸಿ ಮಾಡಿದರೂ ಪಾಪ ಮಾಡಿದ್ರು ಅದು ಪಾಪ ಒಬ್ಬ ವಿಶ್ವಾಸಿ ಪಾಪ ಮಾಡಿದ್ರು ಅದು ಪಾಪವೇ ಇದು ದೇವರ ದೃಷ್ಟಿಯಲ್ಲಿ ಎರಡು ಒಂದೇ ಆಗಿರ್ತದೆ ಅಂದ್ರೆ ಅರ್ಥವೇನಂತ ಹೇಳುವಾಗ ಈ ವಿಶ್ವಾಸಿಗಳು ಆದ ಮೇಲೆ ನಾವು ಮಾಡಿದಂತ ದೋಷಗಳು ಪಾಪಗಳು ಅಕ್ರಮಗಳು ಅದನ್ನ ಯಾವುದೇ ರೀತಿಯಲ್ಲಿ ವಿಶ್ವಾಸಿಗಳಾದ ನಾವು ಓವರ್ಲುಕ್ ಮಾಡಬಾರದು ಅದೇ ಇಲ್ಲಿ ನಾವು ನೋಡುವಂತ ಸಂಗತಿ ನಾವು ಓವರ್ಲುಕ್ ಮಾಡಬಾರ್ದು ಅದನ್ನ ಯಾಕೆಂದ್ರೆ ದೇವರು ಕೂಡ ಓವರ್ಲುಕ್ ಮಾಡೋದಿಲ್ಲ ಹಾಗೆ ಮಾಡಿದ್ರೆ ಏನಾಗ್ತದೆ ದೇವರು ಶಿಕ್ಷಿಸ್ತಾನ ಆದ್ರಿಂದ ಕೆಲವರು ಹೇಳ್ತಾರೆ ಓ ನಾವು ವಿಶ್ವಾಸಿ ಆಗ್ಬಿಟ್ಟಿದ್ದೇವೆ ದೇವರು ಶಿಕ್ಷಿಸೋದಿಲ್ಲ ಅಂತ ನಾವು ತಿಳ್ಕೊಬಿಡ್ತೇವೆ ಇಲ್ಲ ಆಗಲ್ಲ ನಾನಾಗ್ಲೇ ಹೇಳ್ತೇವೆ ದೇವರು ಪರಿಶುದ್ಧ ನಾವು ವಿಶ್ವಾಸಿ ಆದರೂ ಕೂಡ ನಾವು ಎಷ್ಟೇ ಭಕ್ತರಾಗಿದ್ದರೂ ಕೂಡ ನಾವು ಪಾಪಗಳನ್ನು ದೋಷಗಳನ್ನು ನಾವು ಮಾಡಿದರೆ ದೇವರಿಗೆ ನಾವು ದ್ರೋಹ ಮಾಡ್ತೇವೆ ಮತ್ತು ದೇವರು ಅದನ್ನು ಸಹಿಸುವುದಿಲ್ಲ ಮತ್ತು ನಾವು ಅದನ್ನು ಪರಿಹಾರ ಮಾಡಿಕೊಳ್ಳೇಬೇಕು ನಾವು ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ನೋಡ್ರಿ ಯೋಹನ್ ಬರೆದ ಮೊದಲೇ ಪತ್ರಿಕೆಯಲ್ಲಿ ನಾವು ಅದನ್ನು ಓದ್ತೇವೆ ಯೋಹನ್ ಬರೆದ ಮೊದಲೇ ಪತ್ರಿಕೆ ಅಲ್ಲಿ ನೋಡ್ರಿ ಮೊದಲನೇ ಅಧ್ಯಾಯ ಅಲ್ಲಿ ಮೊದಲನೇ ಅಧ್ಯಾಯ ಐದನೇ ವಚನದಿಂದ ಓದ್ತೇನೆ ಯಾವ ರೀತಿಯಲ್ಲಿ ನಾವು ಅದನ್ನು ಪರಿಹಾರ ಮಾಡ್ಕೊಳ್ಬೇಕು ಇದು ರಕ್ಷಿಸಲ್ಪಟ್ಟಂತ ವಿಶ್ವಾಸಿಗಳಿಗೋಸ್ಕರವಾಗಿ ಬರೆಯಲ್ಪಟ್ಟದ್ದಿದು ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ಸುವಾರ್ತೆ ವಾರ್ತೆ ಯಾವುದೆಂದರೆ ದೇವರು ಬೆಳಕಾಗಿದ್ದಾರೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೇ ಇಲ್ಲ ಎಂಬುದೇ ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವರಾಗಿದ್ದೇವೆ ನೋಡಿದ್ರ ಎಷ್ಟು ಸಾರಿ ನಾವು ಈ ಕಾರ್ಯಗಳು ಮಾಡ್ತೇವೋ ನಮಗೆ ಗೊತ್ತಿಲ್ಲ ಅನ್ಯೋನ್ಯತೆಯಲ್ಲಿ ದೇವರ ಜೊತೆಯಲ್ಲಿ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆ ಎಂದು ಹೇಳಿಕೊಂಡು ನಾವು ಕತ್ತಲೆಯಲ್ಲಿ ನಡೀತೇವೆ ಕತ್ತಲೆಯಲ್ಲಿ ನಡೆದರೆ ಏನಾಗ್ತದೆ ನಾವು ಸುಳ್ಳಾಡುವವರಾಗಿದ್ದೇವೆ ಸತ್ಯವನ್ನು ಅನುಸರಿಸುವವರಲ್ಲ ಆದ್ರೆ ಆತನು ಅಂದ್ರೆ ನಮ್ಮ ತಂದೆಯಾದಂತಹ ದೇವರು ಬೆಳಕಿನಲ್ಲಿ ಇರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲ್ಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡ್ತದೆ ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ಅದು ಶುದ್ಧಿ ಮಾಡ್ತದೆ ಆಮೇಲೆ ಇಲ್ಲಿ ವಾಕ್ಯದಲ್ಲಿ ತಿರುಗಿ ನಾವು ಓದ್ತೇವೆ ಮುಂದಕ್ಕೆ ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ಪಾಪ ಮಾಡಿಯೂ ಕೂಡ ನಾವು ಮಾಡಲಿಲ್ಲ ಅಂತ ಹೇಳಿದ್ರೆ ಅಥವಾ ನಾವು ಪಾಪ ಮಾಡಲಿಲ್ಲವೋ ಎಂಬಂತ ರೀತಿಯಲ್ಲಿ ಕಪಟಿಗಳಾಗಿ ವರ್ತಿಸಿದರೆ ಏನಾಗ್ತದೆ ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸ್ಕೊಳ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಇಲ್ಲಿ ನಾವು ನೋಡ್ತೇವೆ ತಿರುಗಿ ಅಗ್ಗೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಬೇಕು ನಾವು
ಈಗ ಯಾಜಕಾಂಡದಲ್ಲಿ ನಾವು ಓದಿದ್ದು ಅದೇ ವಿಧವಾದ ರೀತಿಯಲ್ಲಿ ನಾವು ಓದಿದ್ದು. ಈಗ ಹೊಸ ಮುಳಿಕೆಯಲ್ಲಿ ನಾನು ಓದ್ತಾ ಇದ್ದೇನೆ. ಇವತ್ತಿನ ವಿಶ್ವಾಸಿಗಳಂತ ನಾವುಗಳು ಎಷ್ಟು ವಿಷಯಗಳಲ್ಲಿ ನಾವು ಅಗುರವಾಗಿ ನಾವು ಹೊರಟೋಗ್ತೇವೆ ನೋಡಿ. ಇಲ್ಲಿ ನಾವು ಓದ್ತೇವೆ, ನಮ್ಮ ಪಾಪಗಳನ್ನ ನಾವು ಒಪ್ಪಿಕೊಳ್ಬೇಕು. ಪಾಪ ಮಾಡ್ತೇವೆ, ತಪ್ಪು ಮಾಡ್ತೇವೆ. ನಾವು ಪಾಪ ಮಾಡಲಿಲ್ಲವೆಂದರೆ ಅಂತ ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸ್ಕೊಳ್ತೇವೆ. ಸತ್ಯ ಎಂಬುದು ನಮ್ಮಲ್ಲಿ ಇಲ್ಲ. ಆದ್ರೆ ಇಲ್ಲಿ ಆತನು ಹೇಗೆ ಆ ಪಾಪಗಳನ್ನು ಹೋಗಲಾಡಿಸ್ಕೊಳ್ಳೋದು? ಹೇಗೆಂದ್ರೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ, ತಿರುಗಿ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಮ್ಮ ಕರ್ತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಅಗೇನ್ ನಮಗೆ ಶುದ್ಧತೆ ಬೇಕು. ನಮ್ಮ ಪಾಪಗಳನ್ನು ಹೋಗಲಾಡಿಸ್ಕೊಳ್ಳೇಬೇಕು. ನಾವು ಪಾಪಗಳನ್ನು ಮಾಡಿ ಅದನ್ನ ಎಂದಿಗೂ ಕೂಡ ಹಗುರವಾಗಿ ನಾವು ನೋಡಬಾರ್ದು, ಅಥವಾ ಅದನ್ನ ತಿರಸ್ಕಾರ ಮಾಡಬಾರ್ದು, ಅಥವಾ ಅದನ್ನ ಏನು ಬಚ್ಚಿಟ್ಕೊಳ್ಳೋ ಕೂಡ ಬಾರ್ದು, ಬಚ್ಚಿಟ್ಕೊಳ್ಬಾರ್ದು. ನಾವು ಇಲ್ಲಿ ನಾವು ನೋಡ್ತೇವೆ, ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಎಷ್ಟತಿ ನಾವು ಹೇಳಿದೇವೋ ಗೊತ್ತಿಲ್ಲ. ನಮ್ಮ ಜೀವಮಾನದಲ್ಲಿ ವಿಶ್ವಾಸಿಗಳನ್ಸ್ಕೊಂಡು ನಾವು ಎಷ್ಟತಿ ಹೇಳಿದೇವೋ ನಮಗೆ ಗೊತ್ತಿಲ್ಲ. ಇದು ಎಷ್ಟು ಸಾವಿರ ಸಿಗ್ತದೋ ನಮಗೆ ಗೊತ್ತಿಲ್ಲ ಲೆಕ್ಕ. ಆದ್ರೆ ಇಲ್ಲಿ ಆತನು ಹೇಳ್ತಾನೆ, ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವೂ ನಮ್ಮಲ್ಲಿಲ್ಲ. ಅದರ ಅರ್ಥವೇನೆಂದ್ರೆ ನಾವು ಪಾಪದಲ್ಲಿ ಜೀವಿಸಿದ್ರೆ, ವಿಶ್ವಾಸಿಗಳಾಗಿ ಪಾಪದಲ್ಲಿ ಜೀವಿಸಿದ್ರೆ ಆತನ ವಾಕ್ಯ ನಮ್ಮಲ್ಲಿ ನೆಲಗೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ಆದ್ರಿಂದ ಆತನು ಹೇಳ್ತಾನೆ ಏನಂತ ಹೇಳ್ತಾನೆ ನೋಡ್ರಿ, ಅದನ್ನ ಹೇಗೆ ಓಲಾಡಿಸ್ಕೋಬೇಕು ಅಂತ ಇನ್ನೂ ಮುಂದೆ ಹೇಳ್ತಾನೆ. ಎರಡನೇ ಅಧ್ಯಾಯ, ಒಂದು ಯೋಹಾನ ಎರಡನೇ ಅಧ್ಯಾಯ. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ಹೌದು, ಬಹಳ ಗಂಭೀರವಾದಂತಹ ಒಂದು ವಿಷಯ ಇದೆ. ಅಂದ್ರೆ ಅರ್ಥವೇನಂತ ಹೇಳುವಾಗ, ಆತನ ಮುಂದೆ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಬೇಕು, ಅರಿಕೆ ಮಾಡಬೇಕು ಮತ್ತು ಆತನಿಂದ ನಾವು ಕ್ಷಮೆ ಯಾಚನೆ ನಾವು ಹೊಂದಿಕೊಳ್ಬೇಕು. ಅದಕ್ಕೆ ಇಲ್ಲಿ ಹೇಳ್ತಾನೆ, ಯಾವನಾದ್ರೂ ಪಾಪ ಮಾಡಿದ್ದಾರೆ. ಬಹಳ ಮಂದಿ ನನ್ನ ಹತ್ರ ಈ ಪ್ರಶ್ನೆ ಮಾಡಿದ್ದಾರೆ, ಹೌದು ನಾವು ದೇವ್ರ ಮಕ್ಕಳಾಗ್ಬಿಟ್ಟಿದ್ದೇವೆ, ರಕ್ಷಲ್ಪಟ್ಟಿದ್ದೇವೆ, ನಾವು ಪಾಪ ಮಾಡಿದರೆ ಅದ್ರ ಗತಿ ಏನು, ಅದ್ರ ಮುಂದಿನ ಗತಿ ಏನು ಅಂತ ಬಹಳ ಮಂದಿ ನನಗೆ ಕ್ವಶನ್ ಮಾಡಿದ್ದಾರೆ. ಆಗ ನಾನು ಅವರಿಗೆ ಈ ವಾಕ್ಯಗಳಂತ ನಾನು ಬೋಧನೆ ಮಾಡಿದ್ದೆ. ನಾನು ಯಾವನಾದ್ರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ನಮಗೆ ಒಬ್ಬ ಸಹಾಯಕನಿದ್ದಾನೆ. ಏನು ಆ ಸಹಾಯಕನ ಏನ್ ಮಾಡ್ತಾನಂತೆ, ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡ್ತಾನೆ. ಬಹಳ ಅದ್ಭುತವಾದ ಸಂಗತಿ. ಇದರ ಅರ್ಥ ಏನು ಅಂತ ಹೇಳುವಾಗ, ಈ ಪ್ರಾಯಶ್ಚಿತ್ತ ಅಂದ್ರೆ ಅರ್ಥವೇನಂದ್ರೆ ಪದೇ ಪದೇ ನಾವು ಪಾಪಗಳನ್ನ ಮಾಡ್ತಲೇ ಇರ್ತೀವಿ, ಬೀಳ್ತಲೇ ಇರ್ತೀವಿ, ಎಡುತ್ತಲೇ ಇರ್ತೀವಿ, ಮಾತಿನಲ್ಲಿ ತಪ್ಪುತ್ತೇವೆ, ಯೋಚನೆಯಲ್ಲಿ ತಪ್ಪುತ್ತೇವೆ, ನಮ್ಮ ನೋಟದಲ್ಲಿ ತಪ್ಪುತ್ತೇವೆ, ತಪ್ಪು ಮಾಡ್ತೇವೆ, ನಮ್ಮ ನಡವಳಿಕೆಗಳಲ್ಲಿ ತಪ್ಪು ಮಾಡ್ತೇವೆ, ನಮ್ಮ ಕೃತ್ಯಗಳಲ್ಲಿ ತಪ್ಪು ಮಾಡ್ತೇವೆ. ಎಷ್ಟು ತಪ್ಪುಗಳನ್ನು ಮಾಡ್ತೇವೋ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ದೇವರು ವಾಕ್ಯ ಹೇಳ್ತಾರೆ, ನಮ್ಮನ್ನು ಪರೀಕ್ಷಿಸಿಕೊಳ್ಬೇಕು ಅಂತ. ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಬೇಕು, ನಾವೇನಾಗಿದ್ದೇವೆ, ಹೇಗಿದ್ದೇವೆ, ಎಷ್ಟು ಪಾಪಗಳನ್ನ ಮಾಡಿದ್ದೇವೆ. ಹೌದು, ಕೆಲವು ಒಂದು ಭಾಗದಲ್ಲಿ ಹೀಗೆ ಕೆಲವರು ಬೋಧನೆ ಮಾಡ್ತಾರೆ ಏನಂತ ಹೇಳುವಾಗ, ಒಬ್ಬ ವಿಶ್ವಾಸಿ ಅವನು ಒಂದ್ಸಾರಿ ರಕ್ಷಿಸಲ್ಪಟ್ಟಮೇಲೆ ಅವನ ಎಲ್ಲಾ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ. ಹೌದು, ನಿಜ, ಅಲ್ಲಿ ಯಾವುದೂ ಅಂತ ಸಂದೇಹ ಇಲ್ಲ. ಅದರ ಅರ್ಥ ಏನು ಅಂದ್ರೆ, ಅವನು ರಕ್ಷಿಸಲ್ಪಟ್ಟ ಮೇಲೆ ಅವನಿಗೆ ಮುಂದೆ ಅವನ ಪಾಪಕ್ಕಾಗಿ ನ್ಯಾಯ ತೀರ್ಪು ಇಲ್ಲ ಅಂತ ಅದರ ಅರ್ಥ. ಅವನಿಗೆ ನ್ಯಾಯ ತೀರ್ಪು ಇಲ್ಲ, ಆದ್ರೆ ಲೋಕದವರಿಗೆ ನ್ಯಾಯ ತೀರ್ಪು ಉಂಟು.
विश्वास न्याय तीर्पिल्ल ಅದಾಗ್ಯೂ ವಿಶ್ವಾಸಿಗಳು ಅನುದಿನ ಅವರು ತಪ್ಪಿದರೆ ಮಾತಿನಲ್ಲಿ ನೋಟದಲ್ಲಿ ಕೃತ್ಯದಲ್ಲಿ ನಡವಳಿಕೆಗಳಲ್ಲಿ ಎಲ್ಲದರಲ್ಲೂ ತಪ್ಪುವಾಗ ಅವನು ಪಾಪದಲ್ಲಿ ಬಿಳ್ತಾನೆ ಪಾಪದಲ್ಲಿ ಬಿದ್ದಾಗ ಅವನು ಏನು ಮಾಡಬೇಕು ದೇವರೊಳಗೆ ಬರಬೇಕು ಅದನ್ನೇ ಇಲ್ಲಿ ಮೊದಲ ಯೋಹಾನ ಪತ್ರಿಕೆಯಲ್ಲಿ ಹೇಳುವಂತದ್ದು ಈ ಪತ್ರಿಕೆಯನ್ನು ಯೋಹಾನ ಎಫೆಸ ಪಟ್ಟಣದಿಂದ ಬರೆದದ್ದು ಈ ಪತ್ರಿಕೆಯನ್ನು ಎಫೆಸ ಪಟ್ಟಣದಲ್ಲಿ ಯೋಹಾನನು ಅಲ್ಲಿ ಸೇವಕನಾಗಿ ಸಭಾಹಿರಿಯನಾಗಿ ಆತನು ಸೇವೆ ಮಾಡಿದ ಎಫೆಸ ಪಟ್ಟಣ ಬಹಳ ಐಶ್ವರ್ಯವುಳ್ಳಂತ ಪಟ್ಟಣ ಅಲ್ಲಿ ಬಹಳ ಐಶ್ವರ್ಯವಂತರಿದ್ದರು ಅವನು ಅಲ್ಲಿಗೆ ಹೋದಾಗ ಅಲ್ಲಿ ಕೂಡ ಬಹಳಷ್ಟು ವಿರೋಧತ್ವಗಳನ್ನು ಎದುರಿಸಿದ ಒಳ್ಳೆ ಅನುಭವ ಅವನಿಗೆ ಉಂಟಾಯಿತು ಯೋಹಾನಿಗೆ ಅವನು ಈ ಪತ್ರಿಕೆಯನ್ನು ಅಲ್ಲಿಂದ ಬರೆದ ಯಾವನಾದರೂ ಪಾಪ ಮಾಡಿದರೆ ಏನು ಅದನ್ನು ಹಾಗೆ ಸುಮ್ಮನೆ ಬಿಟ್ಟು ಬಿಡುವ ಹಾಗಿಲ್ಲ ಅಥವಾ ಅದನ್ನು ಹಗುರವಾಗಿ ಭಾವಿಸುವ ಹಾಗಿಲ್ಲ ಅಥವಾ ಅದನ್ನು ಬಚ್ಚಿಟ್ಟುಕೊಳ್ಳುವ ಹಾಗಿಲ್ಲ ಯಾಕೆಂದ್ರೆ ಪಾಪವು ಪಾಪವೇ ಆ ಪಾಪವನ್ನು ಏನು ಮಾಡಬೇಕಂತೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ ಅಂದ್ರೆ ಆತನ ಬಳಿಗೆ ಬಂದು ನಾವು ಅರಿಕೆ ಮಾಡಬೇಕು ಅರಿಕೆ ಮಾಡಬೇಕು ಆಗ ಅರಿಕೆ ಮಾಡಿದರೆ ಆತನು ಕ್ಷಮಿಸ್ತಾನೆ ಬಹಳ ಗಂಭೀರವಾದಂತಹ ಸಂಗತಿ ಇದು ಒಂದು ಭಾಗ ಇವತ್ತು ನಮ್ಮ ಜೀವಮಾನದಲ್ಲಿ ಬಹಳಷ್ಟು ಒಂದ್ ವೇಳೆ ಈ ವಿಷಯದಲ್ಲಿ ನಾವು ಎಷ್ಟು ನೆಗ್ಲೆಕ್ಟ್ ಮಾಡಿದೆಯೋ ನಮ್ಗೆ ಗೊತ್ತಿಲ್ಲ ಆದ್ರೆ ಅದನ್ನೆಲ್ಲ ನಾವು ಸರಿಪಡಿಸ್ಕೊಳ್ಬೇಕಾಗಿದೆ ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಒಪ್ಕೊಂಡ್ರೆ ಯಥಾರ್ಥವಾಗಿ ನಮ್ಮ ದೇವರು ಕ್ಷಮಿಸ್ಬಿಡ್ತಾನೆ ಅಲ್ಲಿ ಯಾವ ವಿಧವಾದ ಸಂದೇಹ ಆದ್ರೆ ಅರಿಕೆ ಮಾಡಬೇಕು ನಾವು ಅರಿಕೆ ಮಾಡಲೇಬೇಕು ಇದು ಬಹಳ ಗಂಭೀರವಾದಂತಹ ಒಂದು ವಿಷಯ ಅರಿಕೆ ಮಾಡದೆ ಹೋದ್ರೆ ಏನಾಗ್ತದೆ ಆ ಪಾಪಗಳು ಹಾಗೆ ಉಳಿತದೆ ಅದು ಒಂದಕ್ಕೊಂದು ಸೇರ್ಕೊಂಡು ಅದು ಬೆಳೀತಾ ಹೋಗ್ತದೆ ಕಡೆಗೆ ಏನಾಗ್ತದೆ ಅದು ನಮ್ಗೆ ತಿರುಗಿ ಬಿದ್ದು ನಮ್ಮನ್ನು ಕಷ್ಟಕ್ಕೋ ಸಂಕಟಕ್ಕೋ ಸಿಲುಕುವಂತೆ ಮಾಡಿ ನಾವು ಅದರಿಂದ ನಷ್ಟವನ್ನು ಅನುಭವಿಸ್ತೇವೆ ಒಂದು ಸಾರಿ ದಾವಿದನ ಉದಾಹರಣೆ ನನಗೆ ಬರ್ತದೆ ದಾವಿದನು ಒಂದು ಸಾರಿ ಮಾಡಬಾರದಂತ ಒಂದು ದೊಡ್ಡ ವ್ಯಭಿಚಾರವನ್ನು ಅವನು ಮಾಡಿಬಿಟ್ಟ ಅವನು ಮೊದಲೇದಾಗಿ ಅವನು ಒಬ್ಬ ಸ್ತ್ರೀಯನ್ನು ಮೋಹಿಸಿ ಅವಳನ್ನ ಹೆಂಡತಿಯನ್ನಾಗಿ ತಕೊಂಡ್ಬಿಟ್ಟ ಆಮೇಲೆ ಅವಳ ಗಂಡನನ್ನು ಯುದ್ಧಕ್ಕೆ ಕಳಿಸಿ ಆ ಯುದ್ಧದಲ್ಲಿ ಘೋರ ಯುದ್ಧ ನಡೆಯುವಂತಹ ಸ್ಥಳದಲ್ಲಿ ಹೋಗಿ ನಿಲ್ಲಿಸ್ರಿ ಅಂತ ಅಪ್ಪಣೆ ಮಾಡ್ದ ಅವ್ರು ತಕೊಂಡೋಗಿ ಆ ಘೋರ ಯುದ್ಧ ನಡೆಯುವಂತ ಸ್ಥಳದಲ್ಲಿ ಅವನನ್ನು ನಿಲ್ಲಿಸ್ಬಿಟ್ರು ಅವನ ಹೆಸರು ಉರಿಯ ಅಂತ ಆ ಉರಿಯನು ಆ ಯುದ್ಧದಲ್ಲಿ ಅವನು ಸತ್ತದ್ದು ಈ ವಿಷಯ ಯಾರು ಗೊತ್ತಿಲ್ಲ ಅದನ್ನು ಬಹಳ ಕಾಲ ಅವನು ಮುಚ್ಚಿಟ್ಬಿಟ್ಟಿದ್ದ ಆದ್ರೆ ಒಂದು ದಿವಸ ಪ್ರವಾದಿಯಾದಂತ ನಾಥಾನನ್ನು ದೇವ್ರು ಕಳಿಸಿದ್ದ ಆ ದಾವಿದನು ಮಾಡಿದಂತ ಪಾಪವನ್ನ ಎತ್ತಿ ತೋರಿಸ್ಬಿಟ್ಟ ಆಗ ಒಂದು ಕುರಿಯ ಉದಾಹರಣೆಯನ್ನ ತೆಗೆದು ಅವನು ಮಾತನಾಡಿದಾಗ ಆ ದಾವಿದನು ತನ್ನ ಪಾಪವನ್ನು ತನಗೇ ಹೇಳ್ತಾ ಇದ್ದಾನೆ ಅಂತ ಅವನಿಗೆ ಚೆನ್ನಾಗಿ ಅರ್ಥ ಆಯ್ತು ಅವನು ಪಾಪ ಅವನು ನಾನು ಪಾಪ ಮಾಡಿದ್ದೇನೆ ಅಂತ ಒಪ್ಕೊಂಡ್ಬಿಟ್ಟ ದಾವಿದನು ಒಪ್ಕೊಂಡ ನಾನು ಪಾಪ ಮಾಡಿದ್ದೇನೆ ಅಂತ ದೇವರು ಅವನ ಪಾಪವನ್ನು ಕ್ಷಮಿಸಿಬಿಟ್ಟ ಅಲ್ಲಿಗೆ ಕತೆ ಮುಗಿತಲ್ಲ ಅಲ್ಲಿಗೆ ಎಲ್ಲ ಸಂಗತಿ ಎಲ್ಲ ಸರಿ ಹೋಯ್ತಲ್ಲ ಹೌದಾ ನೀವೇನ್ ಹೇಳ್ತೀರಿ ಒಂದ್ಸಾರಿ ಒಪ್ಕೊಂಡ್ ಬಿಟ್ಮೇಲೆ ಪಾಪ ಮಾಡಿ ಒಪ್ಕೊಂಡ್ಬಿಟ್ಟು ಎಲ್ಲ ಸಂಗತಿಗಳು ಸರಿ ಆಯ್ತಾ ಸೆಟ್ರೇಟ್ ಆಯ್ತಾ ಇಲ್ಲಿ ಮಾತಾಡ್ರಿ ನೋಡೋಣ ಯಾರಾದ್ರು ಏನ್ ಹೇಳ್ತೀರಿ ನೀವು ಏನು ಉಸಿರೇ ಬರ್ತಾ ಇಲ್ವಲ್ಲ ಯಾರ್ದನ್ನು ಹೇಳಿ ಸರಿ ಆಯ್ತಾ ಹೌದು ಇಲ್ವ ಇಲ್ಲ ಅದನ್ನ ಒಪ್ಪಿಕೊಂಡು ಸಂಪೂರ್ಣವಾಗಿ ಬಿಟ್ಟು ಬಿಡ್ಬೇಕು ಸ್ವಾಮಿ ಆದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಅನುಭವಿಸ್ಲೇಬೇಕಣ್ಣ
ಪ್ರಾಯಶ್ಚಿತ್ತ ಸ್ವಲ್ಪ ಪ್ರಾಯಶ್ಚಿತ್ತ ಅನುಭವಿಸಲೇಬೇಕು, ಪರ್ಸಿಕ್ಯೂಷನ್ ಅನುಭವಿಸಲೇಬೇಕಾಗುತ್ತೆ. ಶಿಕ್ಷೆ ಉಂಟು, ಅದಕ್ಕೆ ಶಿಕ್ಷೆ ಉಂಟು. ಅವನು ಮಾಡಿದಂತ ಕರೆಕ್ಟ್, ನೀವ್ ಹೇಳೋದು ಕರೆಕ್ಟ್. ಅವನು ಮಾಡಿದಂತ ಆ ಪಾಪದ ಆ ಪ್ರತಿಫಲ ಇದೆಯಲ್ಲ, ಅದನ್ನ ಅನುಭವಿಸ್ಲೇಬೇಕು. ಅವನು ಪಾಪ ಕ್ಷಮಾಪಣೆ ಹೊಂತಾನೆ, ನಿಜ ದೇವ್ರ ಅವನು ಪಾಪ ಕ್ಷಮಿಸ್ತಾನೆ. ಆದ್ರೆ ಅದರ ರಿಯಾಕ್ಷನ್ ಇದೆ ನೋಡ್ರಿ, ಆ ಪಾಪದ ರಿಯಾಕ್ಷನ್ ಅದನ್ನ ಅನುಭವಿಸ್ಲೇಬೇಕು. ಅಂದ್ರೆ ಆ ಪಾಪದಿಂದ ಉಂಟಾಗುವಂತ ನಷ್ಟ ಇದೆ ನೋಡ್ರಿ, ದೊಡ್ಡ ನಷ್ಟ, ಅದನ್ನ ಅನುಭವಿಸ್ಲೇಬೇಕು. ದೇವರ ನಿಯಮ ಅದು, ಅವನು ವಿಶ್ವಾಸಿಯಾದ್ರೂ ಅನುಭವಿಸ್ಲೇಬೇಕು. ದೇವರು ಅದನ್ನು ಬಿಡೋದಿಲ್ಲ. ಅನುಭವಿಸ್ನ ದಾವಿದ ಖಂಡಿತವಾಗಿ ಅನುಭವಿಸ್ತ. ಆಮೇಲೆ ನೋಡ್ತೀವಿ ಏನೇನೆಲ್ಲ ಆಯ್ತು. ಅವನ ಮಗನೇ ಅವನಿಗೆ ತಿರುಗಿಬಿದ್ದು ಅವನನ್ನ ಸಿಂಹಾಸನದಿಂದ ಇಳಿಸಿ ಇವನು ಸಿಂಹಾಸನದಲ್ಲಿ ಕುತ್ಕೊಂಡು ರಾಜ್ಯಭಾರ ಮಾಡ್ದ ಅಲ್ವೇ, ಹೌದಲ್ವಾ? ಇದು ಆ ಪಾಪದ ಪರಿಣಾಮ, ದಾವಿದನು ಮಾಡಿದಂತ ಪಾಪದ ಪರಿಣಾಮ. ಮೊದಲನೇದಾಗಿ ಏನಾಯ್ತು, ಅವನ ಮಗು ಸತ್ತು ಹೋಯ್ತು. ಎರಡನೇದಾಗಿ ಅವನು ಉರಿಯನನ್ನ ಕೊಂದು ಬಿಟ್ಟ. ಮೂರನೇದಾಗಿ ನಾವು ನೋಡ್ತೇವೆ ಅವನ ಮಗ ಅವನ ಮಗನೇ ಅವನನ್ನ ಸಿಂಹಾಸನದಿಂದ ತಳ್ಳಿ ಅವನು ರಾಜನಾಗ್ಬಿಟ್ಟ. ಆಮೇಲೆ ನಾವು ನೋಡ್ತೇವೆ ಏನೆಲ್ಲಾ ಸಂಗತಿಗಳು ನಡೆಯಿತು. ಇದೆಲ್ಲ ಏನು, ಇವೆಲ್ಲ ಯಾಕಾಯ್ತು ಅಂತ ಕೇಳಿದ್ರೆ ಅದು ಅವನು ಮಾಡಿದಂತ ಪಾಪದ ಪರಿಣಾಮಗಳು. ಈ ಪರಿಣಾಮ, ಈ ಪರಿಣಾಮ ದೇವರು ಪಾಪಗಳನ್ನು ಕ್ಷಮಿಸ್ತಾನೆ ನಿಜವೇ, ಆದ್ರೆ ಪರಿಣಾಮವನ್ನು ತೆಗೆದುಹಾಕೋದಿಲ್ಲ. ಆ ಪರಿಣಾಮವನ್ನು ನಾವು ಅನುಭವಿಸ್ಲೇಬೇಕು. ಇದು ಬಹಳ ಕಠೋರ ಕಠಿಣ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಆ ಪಾಪಗಳನ್ನು ಒಪ್ಪಿಕೊಂಡು ಅಡಿಕೆ ಮಾಡಿಬಿಡ್ಬೇಕು, ಆಗ್ಲೇನೆ ಅಡಿಕೆ ಮಾಡಬೇಕು. ಆದ್ರೆ ಅದನ್ನ ಎಂದಿಗೂ ಪೆಂಡಿಂಗ್ ಇಡಬಾರ್ದು, ಪೆಂಡಿಂಗ್ ಇಡಬಾರ್ದು. ನೀವೇನ್ ಬೇಕಾದ್ರೂ ಪೆಂಡಿಂಗ್ ಇಟ್ಕೊಳ್ಳಿ, ಆದ್ರೆ ನಿಮ್ಮ ದೋಷ ತಪ್ಪುಗಳನ್ನ ಪೆಂಡಿಂಗ್ ಇಟ್ಬೇಕು. ಇದು ನನಗೂ ಅನ್ವಯಿಸ್ತದೆ, ಎಲ್ರಿಗೂ ಅನ್ವಯಿಸ್ತದೆ, ಎಲ್ಲಾ ವಿಶ್ವಾಸಿಗಳಿಗೂ ಅನ್ವಯಿಸ್ತದೆ. ಇಲ್ಲಿ ನಾವು ನೋಡುವಂತ ಸಂಗತಿ ಏನಂದ್ರೆ, ಇದನ್ನ ಆಗಿಂದ ಆಗ್ಲೇ ಪ್ರಾಯಶ್ಚಿತ್ತ ಪಡ್ಬೇಕು. ಅದಕ್ಕೆ ಸರಿಯಾದಂತ ಪ್ರಾಯಶ್ಚಿತ್ತ ಮಾಡಿ ಅದಕ್ಕೆ ಅರಿಕೆ ಮಾಡ್ಬೇಕು ನಾವು. ಅದನ್ನ ಆ ಯಜ್ಞ ಅಂದ್ರೆ ಅದನ್ನ ನಾವು ದೇವರಿಗೆ ಅರ್ಪಿಸ್ತಾ ಬರ್ಬೇಕು. ದೇವರು ಪಾಪಗಳನ್ನು ಕ್ಷಮಿಸ್ತಾರೆ, ಆತನು ಒಳ್ಳೆಯವನು, ಒಳ್ಳೇದೇನೆ ಮಾಡ್ತಾನೆ, ಆತನ ನಾಮಕ್ಕೆ ಸ್ತೋತ್ರವಾಗಿ. ಆದ್ರೆ ಎಷ್ಟೋ ಸಾರಿ ನಾವೇ ಗಂಡಾಂತರಗಳನ್ನ ತಲೆ ಮೇಲೆ ಬರಮಾಡ್ಕೊಳ್ತೇವೆ. ಎಷ್ಟೋ ಸಾರಿ ಅದಾಗ್ತದೆ, ಪ್ರತಿಯೊಬ್ಬರ ಜೀವಿತದಲ್ಲಿ ಆಗ್ತದೆ. ಕೆಲವರ ಪ್ರಾಣನೇ ಹೊರಟೋಗ್ಬಿಡ್ತದೆ, ಅಲ್ಲಿವರೆಗೂ ಹೊರಟೋಗ್ತದೆ. ಇನ್ನು ದೇವರಿಗಾಗಿ ಜೀವಿಸಬೇಕಾದಂತವ್ರು ಬೇಗ ತೀರ್ಕೊಂಬಿಡ್ತಾರೆ. ಯಾಕೆ, ಅವ್ರ ಆಯುಷ್ಯ ಇಷ್ಟೇನಾ ಅಂತ ನಾವ್ ಹೇಳ್ತೀವಿ, ನಿಜ. ಆದ್ರೆ ದೇವದೃಷ್ಟಿಯಲ್ಲಿ ಅದು ಬೇರೊಂದಾಗಿರುತ್ತೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಸಿನ್ ಈಸ್ ವೆರಿ ವೆರಿ ಸೀರಿಯಸ್. ಅದರಿಂದ ದೇವರು ಇವರಿಗೆ ಪ್ರಾಯಶ್ಚಿತ್ತ ಯಜ್ಞವನ್ನು ಆತನು ಅರ್ಪಿಸ್ಲಿಕ್ಕೆ ಅರ್ಪಣೆ ಕೊಟ್ಟ. ಅದು ಯಾವಾಗ್ಲೂ ಅರ್ಪಣೆ ಮಾಡ್ತಲೇ ಇರ್ಬೇಕು, ಪದೇ ಪದೇ ಅರ್ಪಣೆ ಮಾಡ್ತಲೇ ಇರ್ಬೇಕು. ಮಾಡಿದಂತ ಪಾಪಕ್ಕೆ ಪ್ರಾಯಶ್ಚಿತ್ತ ನಾವು ತೆರೀತಲೇ ಇರ್ಬೇಕು, ಕೊಡ್ತಲೇ ಬರ್ಬೇಕು, ನಾವು ಅರಿಕೆ ಮಾಡ್ತಲೇ ಬರ್ಬೇಕು, ಯಾವ್ದನ್ನು ಪೆಂಡಿಂಗ್ ಇಡಬಾರ್ದು. ಪ್ರಾಯಶ್ಚಿತ್ತ ಯಜ್ಞ ಬಹಳ ಗಂಭೀರವಾದಂತ ಒಂದು ಯಜ್ಞ. ಇದನ್ನ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆತನು ಪ್ರಾಯಶ್ಚಿತ್ತ ಯಜ್ಞವಾಗಿ ತನ್ನನ್ನು ಶಿಲುಬೆಯಲ್ಲಿ ಅರ್ಪಿಸ್ಕೊಂಡ ನಿಜವೇ. ಆದ್ರೆ ಇನ್ನು ಮುಂದೆ ದೇವ್ರ ವಾಕ್ಯ ಹೇಳ್ತದೆ, ಒಬ್ಬ ಪಾಪ ಮಾಡಿದಂತ ಸ್ತ್ರೀಯನ್ನ ಇವ್ರು ಹಿಡ್ಕೊಂಡು ಬಂದ್ರು, ಪರಿಸಾಯರು ಕರ್ತನ ಮುಂದೆ ಒಪ್ಪಿಸಿದ್ರು, ನೋಡು ಇವಳು ಪಾಪ ಮಾಡ್ತಾ ಇರ್ಬೇಕಾದ್ರೆ ಸಿಗಾಕೊಂಡ್ಬಿಟ್ಟು, ನೀನೇನು ಹೇಳ್ತಿ, ಧರ್ಮಶಾಸ್ತ್ರ ಹೇಳ್ತದೆ ಅವಳನ್ನ ಕಲ್ಲೆಸೆದು ಕೊಲ್ಲು ಅಂತ, ನೀನೇನು ಹೇಳ್ತಿ ಅಂತ ಯೇಸು ಸ್ವಾಮಿಗೆ ಸವಾಲಾಗ್ಬಿಟ್ಟು. ಯೇಸು ಸ್ವಾಮಿ ಅವಾಗ ನೆಲ ಮೇಲೆ ಬರೀತಾ ಇದ್ದ. ಅವಾಗ ಆತನು ಹೇಳ್ದ ಏನಂದ್ರೆ,
ನಿಮ್ಮಲ್ಲಿ ಯಾವನು ಪಾಪವಿಲ್ಲದವನು ಅವನೇ ಮೊದಲು ಆಕೆ ಮೇಲೆ ಕಲ್ಲನ್ನು ಹಾಕಲಿ ಅಂತ. ಅವ ಎಲ್ಲರೂ ಬಹಳ ಆಶ್ಚರ್ಯ ಆಗೋಯ್ತು. ಹೌದಾ? ಎಲ್ಲರೂ ತಮ್ಮ ತಮ್ಮ ಮನಸ್ಸನ್ನ ಹೃದಯಗಳನ್ನ ಪರೀಕ್ಷೆ ಮಾಡ್ಕೊಂಡ್ರಲ್ಲಿ ಎಲ್ಲರೂ ಕಡು ಪಾಪಿಗಳು ಅಂತ ಅರ್ಥವಾಯ್ತು. ಎಲ್ಲರೂ ಆ ಸ್ಥಳವನ್ನು ಬಿಟ್ಟು ಹೊಟ್ಟೆ ಹೋದ್ರು, ಯಾರು ಉಳಿಲಿಲ್ಲ ಅಲ್ಲಿ. ಆವಾಗ ಆಕೆ ಒಬ್ಳೆ ಅಲ್ಲಿ ಉಳಿದ್ಲು. ಆಗ ಕರ್ತನು ಕೇಳ್ದ ಆಕೆಗೆ, ಅಮ್ಮ ನಿನ್ ಮೇಲೆ ತಪ್ಪೋರ್ಸವ್ರು ಎಲ್ಲಿದ್ದಾರೆ? ಆವಾಗ ಸ್ವಾಮಿ ಅವಳಿಗೆ ಹೇಳ್ದ, ಹೋಗು, ಇನ್ಮೇಲೆ ನೀನು ಕೂಡ ಪಾಪ ಮಾಡಬೇಡ. ನನ್ನ ಪ್ರಿಯ ಸಹೋದರ ಸಹೋದರಿ, ಇದು ಬಹಳ ಗಂಭೀರವಾದಂತ ಒಂದು ವಿಷಯ. ನಾವು ಪಾಪ ಮಾಡ್ತೇವೆ, ಇಲ್ಲ ಅಂತಲ್ಲ, ಯಾವುದೋ ಗೊತ್ತೋ ಗೊತ್ತಿಲ್ಲದೆಯೋ ನಾವು ಮಾಡ್ತೇವೆ. ಅದಕ್ಕೆ ದಾವಿದನು ಒಂದು ಪ್ರಾರ್ಥನೆ ಮಾಡ್ತಾನೆ, 19ನೇ ಕೀರ್ತನೆಯಲ್ಲಿ ಆತನು ಹೇಳ್ತಾನೆ, ದೇವರೇ ಬೇಕೆಂದು ಪಾಪ ಮಾಡದಂತೆ ನನ್ನನ್ನು ಕಾಪಾಡು, ಬೇಕೆಂದು ಪಾಪ ಮಾಡದಂತೆ ನನ್ನನ್ನು ಕಾಪಾಡು, ಅಂತಹ ಪಾಪಗಳು ನನ್ನನ್ನು ಆಳದಿರಲಿ. ಇವತ್ತು ಪ್ರಿಯವಾದವರೇ, ಅಂತಹ ಒಂದು ಅರಿವನ್ನ ದೇವರು ನಮ್ಮಲ್ಲಿ ತರಲಿ. ಮತ್ತು ಈ ಹಳೆ ಒಡಂಬಡಿಕೆಯಲ್ಲಿ ದೇವರು ಕೊಟ್ಟಂತ ಈ ಯಜ್ಞ, ಪ್ರಾಯಶ್ಚಿತ್ತ ಯಜ್ಞ ಬಹಳ ಒಂದು ರೀತಿಯಲ್ಲಿ ನೋಡಿದ್ರೆ ಶ್ರೇಷ್ಠವಾದದ್ದಿದೆ. ಹೊಸ ಒಡಂಬಡಿಕೆ ವಿಶ್ವಾಸಿಗಳಾದ ನಮಗೆ ಇದರಿಂದ ಕಲಿಯುವಂತಹ ಪಾಠ ಬಹಳ ಶ್ರೇಷ್ಠವಾದಂತಹ ಒಂದು ಪಾಠ. ಹಳೆ ಒಡಂಬಡಿಕೆಯಲ್ಲಿ ಕೆಲವಾರು ಸತ್ಯಗಳನ್ನ ನಾವು ತೆಗೆದು ಹೊಸ ಒಡಂಬಡಿಕೆ ನಾವು ಅದನ್ನ ಅಪ್ಲೈ ಮಾಡಿಕೊಂಡು ಅದರ ಮುಖಾಂತರವಾಗಿ ಇವತ್ತು ನಾವು ಯಾವ ರೀತಿ ನಮ್ಮನ್ನು ತಿದ್ಕೊಳ್ಬೇಕು, ಸರಿಪಡಿಸ್ಬೇಕು, ನಮ್ಮ ಪಾಪಗಳನ್ನು ಅರಿಕೆ ಮಾಡ್ಕೊಳ್ಬೇಕು. ಇನ್ನೊಂದು ಮಾತಿನಲ್ಲಿ ಹೇಳುವುದಾದ್ರೆ, ಪ್ರತಿ ದಿನ ನಮ್ಮ ಪಾಪಗಳನ್ನು ಒಂದ್ಸಾರಿ ಅರಿಕೆ ಮಾಡಿಬಿಟ್ರೆ ಸಾಕು, ಅದು ಒಳ್ಳೆಯ ಒಂದು ಕ್ರಮ. ಇದು ಬಹಳ ಒಳ್ಳೆಯ ಕ್ರಮ. ಹಾಗೆ ದೇವ್ ನಮ್ಮನ್ನ ನಡೆಸಲಿ. ಪ್ರತಿ ದಿನ ನಮ್ಮ ಪಾಪಗಳನ್ನ, ಒಂದು ವೇಳೆ ನಾವು ವೈಯಕ್ತಿಕವಾದ ಪ್ರಾರ್ಥನೆ ಆಗಿರ್ಬೋದು, ಕುಟುಂಬ ಪ್ರಾರ್ಥನೆ ಆಗಿರ್ಬೋದು, ನಮ್ಮ ಪಾಪಗಳನ್ನು ಅರಿಕೆ ಮಾಡಿಬಿಟ್ರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರೋದ್ರಿಂದ ನಮ್ಮ ಸಕಲ ಪಾಪವನ್ನು ನಿವಾರಿಸಿ ನಮ್ಮನ್ನು ಶುದ್ಧಿ ಮಾಡ್ತಾನೆ. ದೇವರು ಹೀಗೆ ಮಾಡುವ ಹಾಗೆ ನಮಗೆ ವಿಶೇಷವಾದ ಕೃಪೆಯನ್ನು ಸಹಾಯವನ್ನು ದಯಪಾಲಿಸಲಿ. ಆಮೇಲೆ